ಪ್ರಾಣ ತೆಗೆದ ಪಬ್ಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ಶನಿವಾರ ರಾತ್ರಿ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಸಿ ರೋಡ್ನಲ್ಲಿ ನಡೆದಂತಹ ಘಟನೆ. 12 ವರ್ಷದ ಬಾಲಕ ಆಕೀಫ್ ಭಾನುವಾರ ಬೆಳಗ್ಗೆ ನೋಡುವಾಗ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಆತನದೇ ಸ್ನೇಹಿತ ಪಬ್ಜಿ ಆಡೋದಕ್ಕೆ ಕರೆದಿದ್ದ. ಈ ನಡುವೆ ಪಬ್ಜಿಯಲ್ಲಿ ಗೆದ್ದ ಕಾರಣಕ್ಕಾಗಿ ಈ ಹಿಂದಿನಿಂದಲೂ ಕೂಡ ಆತನೇ ಗೆಲ್ತಾ ಇದ್ದ. ಆಕಿಫ್ ಎನ್ನುವಂಥ ಹುಡುಗನೇ ಪಬ್ಜಿಯಲ್ಲಿ ಗೆಲ್ತಾ ಇದ್ದ. ಬೇರೆ ಯಾರೋರ ಕೈಯಲ್ಲಿ ನೀನು ಆಟ ಆಡಿಸ್ತಾ ಇದ್ದೀಯಾ ಅನ್ನುವಂತಹ ಒಂದು ಅನುಮಾನಗೊಂಡು ಆಕಿಫ್ನನ್ನು ಇನ್ನೋರ್ವ ಕರೀತಾನೆ. ಎದುರೆದುರು ಗ್ರೌಂಡ್ನಲ್ಲಿ ಆಟ ಆಡುವ ಬಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಲ್ಲಿನಿಂದ ಚಚ್ಚಿ ಕೊಲೆ ಮಾಡಿರುವಂಥದ್ದು. ಬಹುಶಃ ಒಂದು ಕಡೆ ಆನ್ಲೈನ್ ಕ್ಲಾಸಿಗೆ ಮಕ್ಕಳಿಗೆ ಮೊಬೈಲ್ ಕೊಡಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಪೋಷಕರಿದ್ದಾರೆ, ಮತ್ತೊಂದು ಕಡೆ ಮಕ್ಕಳ ಕೈಗೆ ಕೊಟ್ಟ ಮೊಬೈಲ್ ಯಾವ ರೀತಿ ಬಳಕೆ ಆಗ್ತಾ ಇದೆ, ಬಾಳಿ ಬದುಕಬೇಕಾಗಿದ್ದಂತಹ ಜೀವ ಒಂದು ಈಗ ಪಬ್ಜಿ ಗೇಮ್ನ ಮೂಲಕ ತನ್ನ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಇಲ್ಲಿ ಈ ಘಟನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಹಲವಾರು ಕಡೆಗಳಲ್ಲಿ ಇವತ್ತು ಮಕ್ಕಳು ಪಬ್ಜಿ ಬ್ಯಾನ್ ಆಗಿದ್ರೂ ಕೂಡ ಇವತ್ತು ಮಕ್ಕಳಿಗೆ ಪಬ್ಜಿ ಆಟಗಳು ದೊರಕ್ತಾ ಆಗಿದೆ, ಬೇರೆ ಬೇರೆ ರೀತಿಯ ಆನ್ಲೈನ್ ಗೇಮ್ಗಳು ದೊರಕ್ತಾ ಆಗಿದೆ. ಹೆತ್ತವರು ಇವತ್ತು ಒಂಥರ ಚಿಂತೆಯಲ್ಲೂ ಕೂಡ ಇದ್ದಾರೆ, ಅನಿವಾರ್ಯತೆಯಲ್ಲೂ ಕೂಡ ಇದ್ದಾರೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಮೊಬೈಲ್ ಕೊಡಿಸಲೇಬೇಕಾದಂತಹ ಅನಿವಾರ್ಯತೆ, ಕೊಟ್ಟ ಮೊಬೈಲನ್ನು ಮಕ್ಕಳು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನುವಂತಹ ಚಿಂತೆ, ಬಹುಶಃ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದಷ್ಟು ಪ್ರಶ್ನೆಗಳು, ಈ ಘಟನೆಯ ಬಳಿಕ ಒಂದಷ್ಟು ಚಿಂತೆಗಳು ಖಂಡಿತವಾಗಲೂ ಎಲ್ಲ ಪೋಷಕರನ್ನು ಕಾಡ್ತಾ ಆಗಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಡಾಕ್ಟರ್ ಅನಂತ್ ಪ್ರಭು, ಸೈಬರ್ ಲಾ ಮತ್ತು ಸೆಕ್ಯೂರಿಟಿ ಎಕ್ಸ್ಪರ್ಟ್, ಅದರ ಜೊತೆಗೆ ಸಹ್ಯಾದ್ರಿ ಕಾಲೇಜಿನ ಪ್ರೊಫೆಸರ್ ಕೂಡ ಹೌದವರು. ಡಾಕ್ಟರ್ ಅನಂತ್ ಪ್ರಭು ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದರ ಜೊತೆ ಜೊತೆಗೆ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರತಕ್ಕಂತಹ ಬಾಲಕ ಯಾರಿದ್ದಾನೆ, ಆತನ ತಂದೆಯ ಸ್ನೇಹಿತರು ಮತ್ತು ಈ ಘಟನೆಯನ್ನು ಹತ್ತಿರದಿಂದ ಬಲ್ಲವರು, ಮನೆಯವರ ಜೊತೆ ಕೂಡ ನಿಕಟವಾಗಿ ಸಂಪರ್ಕದಲ್ಲಿದ್ದಂತಹ ನಮ್ಮ ಸಿದ್ದಿಕ್ ತಲಪಾಡಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಹೆತ್ತವರು ಚಂದಮಾಮನನ್ನು ತೋರಿಸಿ ಊಟ ಮಾಡಿಸ್ತಾ ಆಗಿದ್ರು. ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ವಿಡಿಯೋ ಅಥವಾ ಯಾವುದಾದ್ರೂ ಹಾಡು ಹಾಕಿಯೇ ಊಟ ಮಾಡಿಸಬೇಕಾದಂಥ ಒಂದು ಅನಿವಾರ್ಯತೆಗೆ ನಾವು ಬಂದಿದ್ದೇವೆ. ಅಂದರೆ ಸಣ್ಣ ಪ್ರಾಯದಲ್ಲೇ ಮಕ್ಕಳಿಗೆ ಈ ಒಂದು ಮೊಬೈಲ್ನ ಗೀಳು ಹುಟ್ಟಿಕೊಳ್ತಾ ಆಗಿದೆ. ಅದರ ಜೊತೆ ಜೊತೆಗೆ ಈಗ ಸರ್ಕಾರ ತಂದಿರತಕ್ಕಂತಹ ಕೊರೋನಾ ಪ್ಯಾಂಡಮಿಕ್ ನಂತರ ಆಗಿರತಕ್ಕಂಥ ಬದಲಾವಣೆಗಳು, ಆನ್ಲೈನ್ ಕ್ಲಾಸ್, ಹಿಂದೆಲ್ಲ ಮಕ್ಕಳು ತಂದೆಯ ಮೊಬೈಲು, ಅಮ್ಮನ ಮೊಬೈಲು ಅಥವಾ ಇನ್ಯಾರದೋ ಮೊಬೈಲನ್ನು ಬಳಸಿಕೊಂಡು ಸ್ವಲ್ಪ ಸ್ವಲ್ಪ ಸಿಕ್ಕ ಗ್ಯಾಪ್ನಲ್ಲಿ ಆಟ ಆಡ್ತಾ ಇದ್ದರೆ ಈಗ ಅವರ ಕೈಗೆ ಒಂದು ವಸ್ತುವನ್ನು ಕೊಟ್ಟರೆ ಏನಾಗಬಹುದು? ಇಲ್ಲಿ ಅಪ್ಪ ಅಮ್ಮ ಪಾಪ ಮೊಬೈಲ್ ಕೊಡಲೇಬೇಕಾದಂಥ ಅನಿವಾರ್ಯತೆ, ಅದರ ಜೊತೆ ಜೊತೆಗೆ ಪಾಪ ಅವರು ದೈನಂದಿನ ಕೆಲಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ, ಮಕ್ಕಳು ಶಾಲೆಗೆ ಹೋಗೋದಿಲ್ಲ ಆನ್ಲೈನ್ ಕ್ಲಾಸ್ ಅಂತ ಮನೆಯಲ್ಲೇ ಇರ್ತಾರೆ, ಹೆತ್ತವರನ್ನು ದೂರಿಯೂ ಕೂಡ ನಾವು ಪ್ರಯೋಜನ ಇಲ್ಲ. ಅವರಿಗೆ ಪಾಪ ದೈನಂದಿನ ಖರ್ಚು ವೆಚ್ಚ ಸಂಸಾರ ನಿರ್ವಹಣೆಗೆ ಕೆಲಸಕ್ಕೆ ಹೋಗಲೇಬೇಕು, ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ ಅಂತ ಇಡೀ ದಿನ ಮನೆಯಲ್ಲಿ ಇರೋದಕ್ಕೂ ಕೂಡ ಆಗೋದಿಲ್ಲ. ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಸಮಾಜ ಇದ್ದಾಗೆ ಕಂಡು ಬರ್ತಾ ಇದೆ. ನಾನು ಸಿದ್ದಿಕ್ ಅವರಿಂದ ಆರಂಭಿಸಬೇಕು. ಬಹುಶಃ ಈ ಬಾಲಕನಿಗೆ ಯಾವಾಗದಿಂದ ಮನೆಯವರು ಮೊಬೈಲ್ ಕೊಟ್ಟಿದ್ರು, ಆನ್ಲೈನ್ ಕ್ಲಾಸಿಗಾಗಿಯೇ ಮೊಬೈಲ್ ಕೊಟ್ಟಿದ್ರ, ಮನೆಯವರು ಏನು ಹೇಳ್ತಾರೆ ಸಿದ್ದಿಕ್ ಅವರೇ? ಪ್ರಥಮವಾಗಿ ಇಂಥ ಘಟನೆ ನಮ್ಮ ಪರಿಸರದಲ್ಲಾಗಲಿ ಜಿಲ್ಲೆಯಲ್ಲೇ ನಡೆಯದಿರಲಿ ಅಂತ ಪ್ರಮಾಣದಲ್ಲಿ ಪ್ರಾರ್ಥಿಸುತ್ತಾ, ಇದು ಆ ಹುಡುಗನಿಗೆ ಅನಿವಾರ್ಯವಾಗಿದೆ. ಈ ಏನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯಿತು ಆವಾಗಿನಿಂದ ಪಾಪ ಮನೆಯವರು ಅನಿವಾರ್ಯವಾಗಿ ಕೊಡಬೇಕಾಯಿತು. ಯಾಕೆಂದರೆ ಎಲ್ಲ ಪಕ್ಕದ ಮನೆಯಲ್ಲೂ ಅಕ್ಕಪಕ್ಕದಲ್ಲಿ ಎಲ್ಲರೂ ಆನ್ಲೈನ್ ಕ್ಲಾಸಲ್ಲಿ ಕಲಿತಾ ಇದ್ದಾರೆ, ನಮ್ಮ ಮಕ್ಕಳು ಹಿಂದೆ ಬೀಳಬಾರ್ದಂತ ಹೇಳಿಕೊಂಡು ಮೊಬೈಲಿನ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಮಕ್ಕಳು ಸ್ವಾಭಾವಿಕವಾಗಿ ಎಷ್ಟು ಯೂಸ್ ಬೇಕು ಅದನ್ನು ಬೇಕಾದಷ್ಟು ಯೂಸ್ ಮಾಡೋದಲ್ಲ, ಅದಕ್ಕಿಂತಲೂ ಅಧಿಕ ಮಾಡಿ ಇಂಥ ಈ ಘಟನೆಗೆಲ್ಲ ಇವತ್ತು ಸಾಕ್ಷಿ ಆಯಿತು. ಅದರಲ್ಲಿ ಈ ಹುಡುಗ ಅಂತ ಹೇಳಿದರೆ ಯಾರು ನೋಡಿದರೂ ಒಂದು ಮಾತಾಡಿಸೋಣ ಅಂತ ಒಂದು
ಮಾತಾಡಿಸದೆ ಬಿಡ್ಲಿಕ್ಕೆ ಮನಸ್ಸು ಬರಲ್ಲ, ಅಷ್ಟೊಂದು ಕ್ಯೂಟ್ ಆಗಿದ್ದಂತ ಒಂದು ಹುಡುಗ. ಮತ್ತು ಸ್ವಭಾವದಲ್ಲಿ ಕೂಡ ಏನೊಂದು ಕೋಪ ಮಾಡಿಕೊಂಡು ಜಗಳ ಮಾಡುವಂತಹ ಒಂದು ಆ ಮನೋಭಾವದ ಹುಡುಗನೂ ಅಲ್ಲ. ಈ ಹುಡುಗನನ್ನು ಏನು ಇವನ ಪಿ ಯು ಸಿ ಅಲ್ಲಿ ಇರೋನು, ಇವನು 6ನೇ ಕ್ಲಾಸಲ್ಲಿ ಇರೋ ಹುಡುಗ. ಈ ಆಟದಲ್ಲಿ ಏನಾಗ್ತದ್ರಿ, ಇವನು ಒಳ್ಳೆ ಸ್ಮಾರ್ಟ್ ಇದ್ದಾನೆ ಸ್ಕೂಲಲ್ಲಿ ಕೂಡ. ಇವನ ಬಗ್ಗೆ, ಈ ಹುಡುಗನ ಬಗ್ಗೆ ಕೇಳಿದಾಗ ಒಳ್ಳೆ ಸ್ಮಾರ್ಟ್ ಹುಡುಗ, ಇವನು ಯಾವಾಗಲೂ ಇವನೇ ಗೆಲ್ತಾನೆ. ಇವನಿಗೆ ಡೌಟ್ ಆಯಿತು, ನೀನು ಏನು ಚೀಟಿಂಗ್ ಮಾಡ್ತಾ ಇದೆಯಾ, ನೀನು ಯಾರ ಜೊತೆ ಆಡ್ತಾ ಇದೆಯಾ, ನೀನು ನಿನಗೆ ಧೈರ್ಯ ಇದ್ದರೆ ಎದುರಿಗೆ ಬಂದು ಆಡ ಅಂತ ಹೇಳಿದ. ಆ ಆಟಕ್ಕೆ ಆಗೋಸ್ಕರ ಇವನು ಏನು ಮಾತ್ರ ಮದ್ರಸ ಬಿಟ್ಟು ಮನೆಯಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ಬರ್ತೀನಿ ಅಂತ, ಹುಡುಗರು ಮಕ್ಕಳಲ್ವ, ಅಲ್ಲಿ ಪಕ್ಕದಲ್ಲಿ ಅಂಗಡಿ ಇದೆ, ಹೋಗಿ ಬರ್ತಾನೆ ಅಂತೇಳಿ ದುಡ್ಡು ಕೊಟ್ಟಿದ್ದಾರೆ. ಆ ಓದವನು 10-20 ನಿಮಿಷ ಬಾರದಿದ್ದಾಗ ಇವರು ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆದರೂ ಕೂಡ ಅಷ್ಟೊಂದು ಏನು, ಈ ಹುಡುಗನ ತಂದೆ ಅವನು ಮಂಗಳೂರಲ್ಲಿದ್ದ, ಮಂಗಳೂರಿಂದ ತಲಪಾಡಿ ತನಕ ಮುಟ್ಟುವಾಗ ಏನಾದರೂ 3/4 ಗಂಟೆ ಬೇಕೇ ಬೇಗ. ಅಷ್ಟರಲ್ಲಿ ಈ ಹುಡುಗನ ಮೇಲೆ ಸಂಶಯ ಆಯ್ತು, ಈ ಹುಡುಗನ ಹತ್ತಿರನೇ ಹೋಗಿರಬೇಕಂತ ಈ ಹುಡುಗನನ್ನು ವಿಚಾರಿಸಿದ್ದಾರೆ. ಅವಾಗಲೂ ಕೂಡ ಅವನು ಬಾಯಿ ಬಿಡಲಿಲ್ಲ. ಏನು ಈ ಹುಡುಗ 8:30-9 ಗಂಟೆ ಒಳಗಡೆ ಈ ಹುಡುಗನನ್ನು ಸೇರಿಕೊಂಡಿದ್ದಾನೆ. ಅಲ್ಲಿ 10-15 ನಿಮಿಷದಲ್ಲಿ ವಿಷಯ ನಡೆದಿದೆ. ಆವಾಗಲೇ ಏನಾದರೂ ಬಾಯಿ ಬಿಟ್ಟಿದ್ರೆ ಬಹುಶಃ ಈ ಮಗುವೇನು ಉಳಿತಿತ್ತು ಏನು. ಆದರೂ ಈ ಹುಡುಗನ ಹಿನ್ನೆಲೆ ನೋಡುವಾಗ ಅವನು ಸ್ವಲ್ಪ ಕ್ರಿಮಿನಲ್ ಹಿನ್ನೆಲೆ ಇದ್ದ ಹುಡುಗನೇ, ಮೊಬೈಲ್ ಕಳ್ಳತನ ಅದಿದೆಲ್ಲ ಮಾಡಿಕೊಂಡು ಊರಲ್ಲಿ ಸ್ವಲ್ಪ ಈ ಥರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ ಹುಡುಗನೇ ಅಂತ. ಆದರೆ ಇನ್ನೊಂದು ಸಂಶಯ ಅಂತೇಳಿದರೆ, ಬರೀ ಇದೇನಾ ಅಲ್ಲ ಬೇರೆ ಏನಾದರೂ ಇದೆಯಾ ಅಂತ ಅದು ತನಿಖೆ ನಂತರನೇ ಗೊತ್ತಾಗಬೇಕು. ಆಕಿಫ್ಗೆ ಈತನ ಪರಿಚಯ ಆಗಿ ಎಷ್ಟು ಸಮಯ ಆಯಿತು? 1-3 ತಿಂಗಳು. ಮೊಬೈಲ್ ಅಂಗಡಿಯಲ್ಲಿ ಪರಿಚಯ ಆದದ್ದು ಅಲ್ಲ, ಇದರಲ್ಲೇ ಏನು ಈ ಗೇಮ್ ಇದೆ, ಆನ್ಲೈನ್ ಮುಖಾಂತರನೇ ಪರಿಚಯ. ಆಕಿಫ್ನ ಮನೆಗಿಂತ ಎಷ್ಟು ದೂರದಲ್ಲಿ ಇರೋದು? 2-3 ಕಿಲೋಮೀಟರ್ ಒಳಗಡೆ. ಓಕೆ, ನಡ್ಕೊಂಡು ಹೋಗೋದು. ಈಗ ಆಕಿಫ್ ಮೊಬೈಲ್ ಪರ್ಸನಲ್ ಆಗಿ ಅವನೇ ಯೂಸ್ ಮಾಡ್ತಿದ್ದ, ಆನ್ಲೈನ್ ಕ್ಲಾಸ್ಗೆ? ಹೌದು, ಕ್ಲಾಸ್ಗೆ ಅಂತ ಯೂಸ್ ಮಾಡ್ತಿದ್ದ. ಮನೆಯಲ್ಲಿ ಹೆಂಗಸರು ಮನೆ ಕೆಲಸದಲ್ಲಿ ಇರ್ತಾರೆ, ಪಾಪ ಅವನು ಅವನ ಕೆಲಸಕ್ಕೆ ಹೋಗ್ತಾನೆ ತಂದೆ ಆದವನು. ಓಕೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವನು ವೃತ್ತಿಯಲ್ಲಿ ಚಾಲಕ. ಓಕೆ, ಅವನಷ್ಟಕ್ಕೆ ದುಡಿದು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡೆ ಅವನು. ಈ 12 ವರ್ಷದಲ್ಲಿ ಈ ಹುಡುಗನಿಗೆ ಒಂದು ಸಾರಿ ಬೈಯುವ ಅವಶ್ಯಕತೆ ಕೂಡ ಬಂದಿಲ್ಲ ಅಂತ ಹೇಳ್ತಾನೆ ಅವನು. ಅಷ್ಟೊಂದು ಒಳ್ಳೆ ಸ್ವಭಾವದ ಹುಡುಗ ಅದು. ಎಸ್, ಈಗ ಡಾಕ್ಟರ್ ಅನಂತ್ ಪ್ರಭು ಅವರೇ, ಪಬ್ಜಿ ಬ್ಯಾನ್ ಆಗಿದೆ ಲಾಸ್ಟ್ ಇಯರ್ ನಮ್ಮ ದೇಶದಲ್ಲಿ, ಆದರೂ ಕೂಡ ಮಕ್ಕಳು ಪಬ್ಜಿ ಆಡ್ತಾ ಇದ್ದಾರೆ, ಈಸಿಯಾಗಿ ಆಕ್ಸೆಸ್ ಆಗ್ತಾ ಇದ್ದಾನೆ ಹಾಗಿದ್ರೆ, ಅಥವಾ ಇವತ್ತು ಬೇರೆ ದಾರಿಗಳ ಮೂಲಕ ಮಕ್ಕಳು ಇದನ್ನು ಆಕ್ಸೆಸ್ ಪಡೆದುಕೊಳ್ತಾ ಇದ್ದಾರೆ, ಏನಾಗ್ತಾ ಇದೆ ಡಾಕ್ಟರ್ ಅನಂತ್ ಪ್ರಭು ಅವರೇ? ಸೊ ಈಗ ಬ್ಯಾನ್ ಅಂದರೆ ನನಗೆ ಅದು ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಅರ್ಥನೇ ಆಗಲ್ಲ. ಬಿಕಾಸ್ ನನ್ನ ಪ್ರಕಾರ ಕರೆಕ್ಟಾಗಿ ಏನೂ ಬ್ಯಾನ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಇಟ್ ಈಸ್ ನಾಟ್ ಪಾಸಿಬಲ್, ಎಸ್ಪೆಷಲಿ ಇಂಟರ್ನೆಟ್ ಮೂಲಕ ನಾನು ಹೇಳೋದಾದರೆ. ಯಾಕಂದರೆ ಇಂಟರ್ನೆಟ್ಟನ್ನು ಕರೆಕ್ಟಾಗಿ ನೀವು ಅನಲೈಸ್ ಮಾಡಿದರೆ, ನಾವು ಏನು ಇಂಟರ್ನೆಟ್ ಅಂತ ನೋಡ್ತೇವಲ್ವ, ಅದಕ್ಕೆ ನಾವು ಸರ್ಫೇಸ್ ವೆಬ್ ಅಂತ ಹೇಳ್ತೇವೆ. ದಟ್ ಈಸ್ ಓನ್ಲಿ ಅಬೌಟ್ 4% ಅಷ್ಟೇ. ಮತ್ತೆ ಇರುವುದು ಅರೌಂಡ್ 90% ಡೀಪ್ ವೆಬ್ ಅಂತಿದೆ, ಅದರ ಕೆಳಗಡೆ 6% ಡಾರ್ಕ್ ವೆಬ್ ಅಂತಿದೆ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ದಿಸ್, ಬಟ್ ನಾನು ಹೇಳಬೇಕಾದ್ರೆ ನಾವು ಆ ಗೂಗಲ್ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಚ್ ಇಂಜಿನಲ್ಲಿ ಏನು ರಿಸಲ್ಟ್ಸ್ ನೋಡ್ತೇವಲ್ಲ, ದಟ್ ಈಸ್ ಓನ್ಲಿ ದ ಸರ್ಫೇಸ್ ವೆಬ್, ಅದು 4% ಮಾತ್ರ. ಅದರ ಕೆಳಗಡೆ ನಾವು ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಹೇಳ್ತೇವೆ, ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ. ಸೊ ದ ಟಿಪ್ ಈಸ್ ವೆರಿ ಸ್ಮಾಲ್, ನೀವೇನು ನೋಡ್ತಾ ಇದ್ದೀರಿ. ಈಗ ವಿಡಿಯೋ ಗೇಮ್ಸ್ ಬಗ್ಗೆ ನಾನು ಹೇಳಬೇಕಾದ್ರೆ, ಈಗ ಸರ್ 2-3 ಮಂತ್ಸಲ್ಲಿ ಅವನದು ಪರಿಚಯ ಆಗಿತ್ತು ಅಂತ. ಸೊ ಈ ವಿಡಿಯೋ ಗೇಮರ್ಸನ್ನು ಅನಲೈಸ್ ಮಾಡುವಾಗ ಏನು ಗೊತ್ತಾಗುತ್ತಂದರೆ, ಅವರು ಅವರದ್ದೇ ಒಂದು ಕಮ್ಯುನಿಟಿ ಮಾಡ್ತಾರೆ. ಹೌದು, ಯಾಕಂದರೆ ಅವರು ಆಡುವಾಗ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಅದೇ ಒಂದು ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿ ಅವ್ರದ್ದೇ ಫೋರಮ್ಸ್ ಇರುತ್ತೆ, ಅವ್ರದ್ದೇ ವಾಟ್ಸ್ಯಾಪ್ ಗ್ರೂಪ್ಸ್ ಇರುತ್ತೆ. ಈಗ ವಾಟ್ಸ್ಯಾಪ್ ತುಂಬ ಜನರು ಯೂಸ್ ಮಾಡಲ್ಲ, ಅವರಿಗೆ ಇನ್ನೂ ಕೂಡ ಸೆಕ್ಯೂರಿಟಿ ಪ್ರೈವೇಸಿ ಬೇಕಂಥೇಳಿ ಸಿಗ್ನಲ್ ಯೂಸ್ ಮಾಡ್ತಾರೆ, ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ, ಕೆಲವರು ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತಾರೆ. ಸೊ ಈ ಥರ ಬೇರೆ ಬೇರೆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ಸನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಇವರದ್ದೇ ಒಂದು ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿಯಲ್ಲಿ ಬೇರೆ ಬೇರೆ ಥರ ಸ್ಟೂಡೆಂಟ್ಸು, ಯೂತ್, ಸೀನಿಯರ್ಸು ತುಂಬ ಜನ ಇರ್ತಾರೆ ಈ ಗೇಮರ್ಸ್ ಅಂತ ನಾವು ಹೇಳುವಾಗ.
ಸೊ ಅದರಲ್ಲಿ ಕೂಡ ಕೆಲವರು ಹ್ಯಾಕರ್ಸ್ ಇರ್ತಾರೆ. ಸೊ ಹ್ಯಾಕರ್ಸ್ ಅಂತ ಹೇಳುವಾಗ ದೇರ್ ಆರ್ ಬೇಸಿಕಲಿ 3 types ಆಫ್ ಹ್ಯಾಕರ್ಸು, ಎಥಿಕಲ್ ಹ್ಯಾಕರ್ಸು ಮತ್ತು ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸು, ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂತ ನಾವು ಕರಿತೇವೆ. ಎಥಿಕಲ್ ಹ್ಯಾಕರ್ಸಿಗೆ ನಾವು ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳ್ತೇವೆ, ದ ಗುಡ್ ಪೀಪಲ್. ಸೊ ಬೇಸಿಕಲಿ ಅವ್ರು ಏನು ಮಾಡ್ತಾರೆ ಅಂದರೆ ಏನೇ ಲೂಪ್ ಹೋಲ್ಸ್ ಇದ್ದರೆ ಅವರು ಅದನ್ನು ಕಂಡುಹಿಡಿದು, ಸೊ ಇಲ್ಲೆಲ್ಲ ಲೂಪ್ ಹೋಲ್ಸ್ ಇದ್ದು ಇದನ್ನು ನೀವು ಪ್ಲಗ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಈ ಬ್ಲ್ಯಾಕ್ ಹ್ಯಾಟ್ ಮತ್ತು ಗ್ರೇ ಹ್ಯಾಟ್ ಇದ್ದಾರಲ್ಲ, ಅದೇ ದ ಡೇಂಜರಸ್ ಪೀಪಲ್. ಅವರು ಏನು ಮಾಡ್ತಾರಂದರೆ ಅವರು ಈ ಥರ ಯಾವುದೇ ಒಂದು ಬ್ಯಾನ್ ಮಾಡಿದರೆ ಅಥವಾ ಏನೇ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡಿದರೆ ಅದನ್ನು ಸರ್ಕಮ್ವೆಂಟ್ ಮಾಡೋದು ಹೇಗೆ ಅಂತ ಅವರ ಹತ್ರ ಟೆಕ್ನಿಕ್ಸ್ ಇರುತ್ತೆ. ಓಕೆ, ಸೊ ದೇ ಆರ್ ಯೂಸಿಂಗ್ ದೋಸ್ ವೇರಿಯಸ್ ಟೆಕ್ನಿಕ್ಸ್ ಆ್ಯಂಡ್ ಟ್ರೈಂಗ್ ಟು ಆಕ್ಸೆಸ್ ಇಟ್. ಓಕೆ, ಸೊ ಈಗ ಬ್ಯಾನ್ ಅಂದರೆ ಬೇಸಿಕಲಿ ಏನು, ನಾವು ಪ್ಲೇ ಸ್ಟೋರಿಂದ ಅಥವಾ ಆ್ಯಪ್ ಸ್ಟೋರಿಂದ ಅದನ್ನು ತೆಗೆಯೋದು ಅಲ್ವಾ, ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಇಫ್ ಯು ಸಿ ಥರ್ಡ್ ಪಾರ್ಟಿ, ಬೇಕಾದಷ್ಟು ಈ ಥರ ಪ್ಲಾಟ್ಫಾರ್ಮ್ಸ್ಗಳಿವೆ. ಥರ್ಡ್ ಪಾರ್ಟಿ ಅಂದರೆ ಈಗ ಸ್ಯಾಮ್ಸಂಗ್ ಅವ್ರದ್ದೇ ಒಂದು ಪ್ಲಾಟ್ಫಾರ್ಮ್ ಇದೆ, ರೆಡ್ಮಿ ಅವ್ರದ್ದೇ ಒಂದು ಮೈ ಸ್ಟೋರ್ ಅಂತ ಪ್ಲಾಟ್ಫಾರ್ಮ್ ಇದೆ. ಸೊ ಆ ಥರ ತುಂಬ ಜನರದ್ದು ಅವ್ರದ್ದವ್ರದ್ದೇ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಈಗ ಪಬ್ಜಿ ನಿಮಗೆ ಸ್ಯಾಮ್ಸಂಗ್ ಮತ್ತು MIಯಿಂದ ಡೌನ್ಲೋಡ್ ಮಾಡಲಿಕ್ಕೆ ಆಗಲ್ಲ, ಬಟ್ ನಾನು ಎಕ್ಸಾಂಪಲ್ಸ್ ಕೊಡೋದು, ಅದು ಗೂಗಲ್ ಪ್ಲೇ ಸ್ಟೋರಿಂದಲೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಂತೇನಿಲ್ಲ. ಆ ಥರ ಬೇಕಾದಷ್ಟು ಥರ್ಡ್ ಪಾರ್ಟಿ ಸ್ಟೋರ್ಸ್ಗಳಿವೆ, ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್ ಈ ಥರ್ಡ್ ಪಾರ್ಟಿ ಸ್ಟೋರ್ ಕೂಡ ನೀವು ಅಲ್ಲಿ ಎಲ್ಲ ಸ್ಟೋರ್ಸಿಂದ ತೆಗೆದ್ರೂ ಕೂಡ ದೇರ್ ಇಸ್ ಅ ಮೆಥಡ್ ಕಾಲ್ಡ್ ಸೈಡ್ ಲೋಡಿಂಗ್ ಅಂತಿದೆ. ಸೈಡ್ ಲೋಡಿಂಗ್ ಅಂದ್ರೆ ಏನಂದ್ರೆ, ಆ APK ಫೈಲ್ ಏನಿದೆ ಅಲ್ವಾ, ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್, ಅದನ್ನು ನಾನು ನಿಮಗೆ ವಾಟ್ಸ್ಆಪ್ ಮೂಲಕವೇ ಕಳಿಸಬಹುದು. ಐ ಕ್ಯಾನ್ ಸೆಂಡ್ ಯು ಅ ಫೈಲ್. ಲಿಂಕ್ ಅನ್ನು ಓಪನ್ ಮಾಡಿ, ಲಿಂಕ್ ಅಲ್ಲ, ಲಿಂಕ್ ಕೂಡ ಅಲ್ಲ, ಇಟ್ ಇಸ್ ಡೈರೆಕ್ಟ್ಲಿ ಒಂದು ಫೈಲ್, ಇನ್ಸ್ಟಾಲರ್ ಫೈಲ್ ಅದು. ಅದನ್ನು ನೀವು ಡೈರೆಕ್ಟ್ ಒತ್ತಿದ್ರೆ ನಿಮ್ಮ ಫೋನಲ್ಲಿ ಅದು ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಈ ದಿಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಮೆಥಡ್ಸ್. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಕೇಳಿರ್ಬೋದು, ಆರೋಗ್ಯ ಸೇತು ಆ್ಯಪ್ ಬಂದಾಗ ಈ ಪಾಕಿಸ್ತಾನದವ್ರು ಏನು ಮಾಡಿದ್ರಂದ್ರೆ ಈ ಫೇಕ್ ಆರೋಗ್ಯ ಸೇತು ಆ್ಯಪ್ ಅನ್ನು ಮಾಡಿ ಸೈಡ್ ಲೋಡಿಂಗ್ ಮೂಲಕ ನಮ್ಮ ಕೆಲವು ಆಫೀಸರ್ಸ್ಗಳಿಗೆಲ್ಲ ಕಳಿಸಿದ್ರು, ಆಯ್ತಾ. ಸೊ ಅದನ್ನು ಡೌನ್ಲೋಡ್ ಮಾಡಿದವರಿಗೆ ಏನಾಗಿದೆ ಅಂದರೆ ಅವರ ಫೋನ್ನಲ್ಲಿರುವ ಎಲ್ಲ ಡೇಟಾ ಅವರಿಗೆ ಸಿಕ್ಕಿದೆ. ಸೊ ದಿಸ್ ಇಸ್ ವೆರಿ ಡೇಂಜರಸ್ ಮೂಡ್. ಅದಕ್ಕೆ ನೀವು ಆ್ಯಪಲ್ ಇರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಇರ್ಬೋದು, ಅವರು ಕರೆಕ್ಟಾಗಿ ಹೇಳ್ತಾರೆ, ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡೋದಾದರೆ ಅಫಿಷಿಯಲಿ ನಮ್ಮ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಂದಲೇ ಡೌನ್ಲೋಡ್ ಮಾಡಿ, ಈ ಥರ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ. ಸೈಡ್ ಲೋಡಿಂಗ್, ಸೊ ಸೈಡ್ ಲೋಡಿಂಗ್ ಇಸ್ ಒನ್ ಮೋರ್. ಮತ್ತು ಇನ್ನೊಂದು, ಇಂಟರ್ನೆಟ್ಟಲ್ಲಿ ದೇರ್ ಇಸ್ ಒನ್ ವೆರಿ ಡರ್ಟಿ ಆ್ಯಂಡ್ ಮಿಸ್ಟೀರಿಯಸ್ ಪ್ಲೇಸ್, ಇದಕ್ಕೆ ನಾವು ಡಾರ್ಕ್ ವೆಬ್ ಅಂತ ಹೇಳ್ತೇವೆ. ಸೊ ಈ ಡಾರ್ಕ್ ವೆಬ್ ಹೇಗಿದೆ ಅಂದರೆ ಇಟ್ಸ್ ಅಬ್ಸಲ್ಯೂಟ್ಲಿ ಅನಾನಿಮಸ್. ಈ ಅನಾನಿಮಸ್ ವೆಬ್ಬಲ್ಲಿ ಈ ಥರ ಎಲ್ಲ ರೆಸ್ಟ್ರಿಕ್ಟ್ ಆದದ್ದು, ಬ್ಯಾನ್ ಆದದ್ದು, ಇದೆಲ್ಲ ಫ್ರೀಯಾಗಿ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ಕರೆಕ್ಟಾಗಿ ನಾನು ಹೇಳಬೇಕಾದ್ರೆ ಬ್ಯಾನ್ ಮಾಡಲಿಕ್ಕೆ ಆಗಲ್ಲ ಇಂಟರ್ನೆಟ್ಟಲ್ಲಿ. ಯಾಕೆಂದರೆ ನೀವು ಒಂದು ಕಂಟ್ರಿ ಬ್ಯಾನ್ ಮಾಡಿದರೆ ನೀವು ಬೇರೆ ಕಂಟ್ರಿ ಮೂಲಕ ಅದನ್ನು ಆಕ್ಸೆಸ್ ಮಾಡ್ಬೋದು, ಪ್ರಾಕ್ಸಿ ಮೂಲಕ ಆಕ್ಸೆಸ್ ಮಾಡ್ಬೋದು. ಸೊ ದೇರ್ ಆರ್ ವೇರಿಯಸ್ ವೇಸ್ ಟು ಡೂ ಇಟ್. ಸೊ ಬೇಸಿಕಲಿ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡಿದ್ದು ಅಂತ ನಾವು ಅದನ್ನು ಫಸ್ಟಿಗೆ ಯೋಚನೆ ಮಾಡಬೇಕು. ಯಾಕೆ ಮಾಡಿದ್ದಂದರೆ ನಮ್ಮ ಹಿತದೃಷ್ಟಿಯಿಂದ ಮಾಡಿದ್ದು. ಯಾಕೆಂದರೆ ಈ ವಿಡಿಯೋ ಗೇಮ್ಸಲ್ಲಿ ನಮ್ಮ ಶೂಟಿಂಗು ಮತ್ತು ಬಾಂಬಿಂಗನ್ನು ನಾರ್ಮಲೈಸ್ ಮಾಡಿದ್ದಾರೆ. ನೀವು ಒಂದು ಲೆವೆಲ್ ಕ್ರಾಸ್ ಮಾಡಬೇಕಾದ್ರೆ ನೀವು ಬಹಳಷ್ಟು ಜನರನ್ನು ಶೂಟ್ ಮಾಡಬೇಕು, ನೀವು ಬಾಂಬ್ ಹಾಕಬೇಕು, ಇದು ಸರಿಯಲ್ಲ. ಸೊ ಈ ಥರ ನೀವು ಶೂಟಿಂಗು ಬಾಂಬಿಂಗು ವಿಡಿಯೋ ಗೇಮಲ್ಲೇ ಮಾಡಿದರೆ ಏನಾಗುತ್ತಂದರೆ ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನೀವು ಈ ಥರ ವಾಯ್ಲೆನ್ಸನ್ನು ನೀವೇ ತುಂಬಿಸ್ತಾ ಇರ್ತೀರಿ. ಸೊ ಇದರಿಂದ ಏನಾಗುತ್ತೆ, ಯಂಗ್ ಏಜಲ್ಲೇ ನೀವು ಈ ಥರ ವಾಯ್ಲೆನ್ಸ್ ಮಕ್ಕಳ ತಲೆಯಲ್ಲಿ ಹಾಕಿದರೆ ಅವರಿಗೆ ಇಟ್ ಬಿಕಮ್ಸ್ ನಾರ್ಮಲ್. ಈಗ ಏನಾದರೂ ಒಂದು ಗಲಾಟೆ ಮಾಡುವಾಗ ನಾವು ಮೊದಲಾದರೆ ಬೈತಿದ್ವಿ, ಈಗ ಹಾಗಲ್ಲ. ದೇ ವಿಲ್ ಗೆಟ್ ಫಿಸಿಕಲ್ ಆ್ಯಂಡ್ ದೇ ವಿಲ್ ಗೆಟ್ ಇನ್ ಟು ದ ಫೈಟ್ ಜಸ್ಟ್ ಬಿಕಾಸ್ ಆಫ್ ದೀಸ್ ಗೇಮ್ಸ್. ಸೊ ಇದು ಅನದರ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ನೀವು ನೋಡಿ, ಕ್ಲಾಶ್ ಆಫ್ ಕ್ಲಾನ್ಸ್ ಇರ್ಬೋದು, ಪಬ್ಜಿ ಇರ್ಬೋದು, ಎಲ್ಲ ಗೇಮ್ಸಲ್ಲಿ ವಾಯ್ಲೆನ್ಸ್ ಎಲಿಮೆಂಟ್ ತುಂಬ ಇದೆ. ಸೊ ವಾಯ್ಲೆಂಟ್ ಗೇಮ್ಸನ್ನೇ ಮಕ್ಕಳು ಡೌನ್ಲೋಡ್ ಮಾಡ್ತಾರೆ, ಆಡ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈ ಗೇಮ್ಸ್ಗಳಲ್ಲಿ ಅನದರ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಕೆಲವು ವೆಪನ್ಸನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ಹಣ ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಈಗ ಸರ್ ಹೇಳಿದರು ಅವರು ದುಡಿತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ. ತುಂಬ ಪೇರೆಂಟ್ಸು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಬಟ್ ಈ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅಪ್ಪ ಅಮ್ಮ ಮನೆಯಲ್ಲಿ ಮಲಗಿರುವಾಗ ಅವರ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡನ್ನು ತಗೊಂಡು ಫೋನಲ್ಲಿ ಅದನ್ನು ಎಂಟರ್ ಮಾಡಿ ಏನು ಮಾಡ್ತಾರೆ, ಆ ಇನ್ ಆ್ಯಪ್ ಪರ್ಚೇಸಸ್ ಮಾಡ್ತಾರೆ. ಯಾಕಂದರೆ ನನಗೆ ತುಂಬ ಪೇರೆಂಟ್ಸ್ ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ಮಂತ್ಲಿ ಸ್ಟೇಟ್ಮೆಂಟ್ ಕ್ರೆಡಿಟ್ ಕಾರ್ಡ್ ಇದು ಬರುವಾಗ 8,000 ರೂಪಾಯಿ 10,000 ರೂಪಾಯಿ ಡೆಬಿಟ್ ಆಗಿದೆ, ಪ್ಲೇ ಸ್ಟೋರ್ ಅಂತ ಬರ್ತಾ ಇದೆ, ಎಲ್ಲಿ ಹೋಗಿದೆ ಸರ್ ಹಣ ಅಂತ. ಎಲ್ಲಿ ಹೋಗಿದೆ ಅಂದರೆ ಈ ಥರ ಗೇಮ್ಸ್ ಆಡ್ತಾ ಇದ್ದಾರೆ ಮಕ್ಕಳು, ಅದರಲ್ಲಿ ನೆಕ್ಸ್ಟ್
ಲೆವೆಲ್ ಬೇಗ ಹೋಗಲಿಕ್ಕೆ ಅಥವಾ ಕೆಲವು ಸೀಕ್ರೆಟ್ಸನ್ನು ಅನ್ಲಾಕ್ ಮಾಡಲಿಕ್ಕೋಸ್ಕರ ಅವರು ಅದನ್ನು ಆಕ್ಸೆಸ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಮೆಂಟಲ್ ಮಾತ್ರ ಅಲ್ಲ, ಫಿಸಿಯೋಲಾಜಿಕಲ್ ಕೂಡ. ಮನೆಯಲ್ಲಿ ಕೂತ್ಕೊಂಡು ರೂಮಿಂದ ಹೊರಗೆ ಬರುವುದಿಲ್ಲ. ಮತ್ತು ಕೆಲವು ಸ್ಟೂಡೆಂಟ್ಸ್ ನನಗೆ ಹೇಳ್ತಾರೆ, ಸರ್ ಐ ಪ್ಲೇ ವಿಡಿಯೋ ಗೇಮ್ ಫಾರ್ 8 hours 10 hours ಕಂಟಿನ್ಯೂಸ್ ವಿದೌಟ್ ಗೋಯಿಂಗ್ ಟು ಟಾಯ್ಲೆಟ್ ಅಂತ. ಅವನ ಪ್ರಕಾರ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಬಟ್ ಆ್ಯಕ್ಚುಲಿ ನೀವು 8 hours ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ನಿಮ್ಮ ಬ್ಯಾಕು, ನಿಮ್ಮ ವೇಟ್, ಸೊ ಎಷ್ಟು ಜಾಸ್ತಿ ಆಗ್ಬೋದು. ಇಟ್ಸ್ ಸಚ್ ಅ ಡೇಂಜರಸ್ ಥಿಂಗ್ ಆ ಥರ ಕೂತ್ಕೊಳ್ಳೋದು. ಸೊ ಮತ್ತು ರಿಲೇಟಿವ್ಸ್ ಕೂಡ ಬಂದಾಗ ಏನು ಹೇಳ್ತಾರಂದರೆ, ಅವರು ನಾನಿಲ್ಲ ಅಂತ ಹೇಳು ಮನೆಯಲ್ಲಿ, ನಾನು ಓದ್ತಾ ಇದ್ದೇನೆ ಅಂತ ಹೇಳುವಂತ. ಹಾಂ, ಅವರು ಹೊರಗಡೆ ಬರುವುದೇ ಇಲ್ಲ, ಬಿಕಾಸ್ ಅವರ ಸರ್ಕಲ್ ಆ ಗೇಮರ್ಸ್ ಇದು ಸರ್ಕಲ್ ಮಾತ್ರ, ಅದು ಬಿಟ್ಟು ಅವ್ರು ಬೇರೆ ಯಾರ ಜೊತೆ ಇಂಟ್ರಾಕ್ಟ್ ಆಗಲ್ಲ. ಈಗ ಮನೆಯವರು ಕೂಡ ಇವರೇನೋ ಆನ್ಲೈನ್ನಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅಥವಾ ಅದರಲ್ಲಿ ಬಿಸಿ ಇದ್ದಾರೆ ಅಂತ ಅನ್ನಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಅಬ್ಸಲ್ಯೂಟ್ಲಿ, ಬಿಕಾಸ್ ಏನಾಗ್ತಾ ಇದೆ ಅಂತ ನಾನು ಹೇಳ್ತೇನೆ ಸರ್, ತುಂಬಾನೇ ಪೇರೆಂಟ್ಸು ಇಲ್ಲಿಟ್ರೇಟ್ ಸರ್ ಅವರು, ಆಯ್ತಾ. ಅವ್ರಿಗೆ ಪಾಪ ಅವ್ರು ಕಷ್ಟಪಟ್ಟು ಲೈಫಲ್ಲಿ ಮೇಲೆ ಬಂದಿದ್ದಾರೆ, ಅವ್ರು ಸ್ಕೂಲಿಗೆ ಹೋಗಿಲ್ಲ, ಅವ್ರು ಕಾಲೇಜಿಗೆ ಹೋಗಿಲ್ಲ, ಆದರೂ ಕೂಡ ಅವ್ರು ದುಡ್ದು ಸಂಪಾದನೆ ಮಾಡಿ ನಮಗೆ ಏನು ಎಜುಕೇಷನ್ ಮಾಡಲಿಕ್ಕೆ ಆ ಆಪರ್ಚುನಿಟಿ ಸಿಕ್ಕಿಲ್ಲ, ಅದು ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಸಿಗಬಾರ್ದು ಅಂತೇಳಿ ಅವರು ಫಾರಿನಿಗೆ ಹೋಗದೆ, ಅವರು ಹೋಟೆಲಿಗೆ ಹೋಗದೆ, ಅವರು ಒಳ್ಳೆ ಡ್ರೆಸ್ ತೆಗಿಯದೆ, ಮಕ್ಕಳ ಫೀಸು, ಮಕ್ಕಳಿಗೆ ಕೋಚಿಂಗ್ ಕ್ಲಾಸಸ್ಸು ಅಲ್ಲಿ ಅಲ್ಲಿ ಎಲ್ಲ ಅವರಿಗೆ ಎನ್ರೋಲ್ ಮಾಡ್ತಾರೆ. ಬಟ್ ಈ ಮಕ್ಕಳು ಏನು ಮಾಡ್ತಾರಂದರೆ, ಆ ಪೇರೆಂಟ್ಸಿದು ಇನ್ಎಫಿಷಿಯನ್ಸಿ ಏನು, ಅವರಿಗೆ ಆ ಟೆಕ್ನಾಲಜಿ ಗೊತ್ತಿಲ್ಲ, ಅವರಿಗೆ ಇದರ ವಿಷಯ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ದೇ ಫೂಲ್ ದ ಪೇರೆಂಟ್ಸ್. ಆ್ಯಂಡ್ ಇಟ್ಸ್ ಅ ಕ್ರೈಮ್ ವಾಟ್ ದ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ಈ ಥರ ಮಾಡಲೇಬಾರ್ದು, ಯಾಕೆಂದರೆ ನಿಮಗೆ ಜೀವ ಕೊಡುವ ಪೇರೆಂಟ್ಸಿಗೆ ನೀವು ಈ ಥರ ಮಾಡಿದರೆ, ಯು ಆರ್ ರಿಯಲಿ ಹೇಳಬೇಕಾದ್ರೆ ಯು ಆರ್ ಆ್ಯಂಟಿ ನ್ಯಾಷನಲ್ ನೀವು ಈ ಥರ ಮಾಡೋದು. ಸೊ ಪಕ್ಕ ಹೇಳ್ತಾ ಇದ್ದೀರಿ, ಪಬ್ಜಿ ಅಥವಾ ಇನ್ನಿತರ ಯಾವುದೇ ಗೇಮ್ಗಳನ್ನು ಬ್ಯಾನ್ ಮಾಡೋದಕ್ಕಾಗೋದಿಲ್ಲ, ಪ್ಲೇ ಸ್ಟೋರ್ ಅಥವಾ ಇನ್ನಿತರ ಒಂದು ಆಕ್ಸೆಸ್ಗಳನ್ನು ಬ್ಯಾನ್ ಮಾಡಬಹುದು ಇದೆ ಅಂತ, ಅದು ಸಿಗುವಂತ ಅವಕಾಶಗಳು ನೂರಾರು ಇದೆ ಅಂತ ಹೇಳ್ತಾ ಇದ್ದಾರೆ. ಅಬ್ಸಲ್ಯೂಟ್. ಸೊ ನನಗೆ ಇಲ್ಲಿ ಪ್ರಮುಖವಾಗಿ ಪೇರೆಂಟ್ಸ್ಗಳಿಗೆ ಇರ್ತಕ್ಕಂಥ ಒಂದಷ್ಟು ಸಂಶಯಗಳು, ಈ ಸಂದರ್ಭದಲ್ಲಿ ಏನು ಮಾಡಬಹುದು. ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ, ನಾನು ಸ್ಟ್ರೈಟ್ ಅವೇ ಫೋನ್ ಕಾಲ್ಗೆ ಹೋಗ್ತೇನೆ ಸರ್, ಯಾಕಂದ್ರೆ ಒಂದಷ್ಟು ಜನರಿಗೆ ಡೌಟ್ಸ್ ಇದ್ರೆ ನಿಮ್ಮ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿ ಅಂತೇಳಿ. ನಮ್ಮ ಫಸ್ಟ್ ಕಾಲರ್, ಹಲೋ, ನಮಸ್ತೆ ಸರ್. ಪ್ರಶಾಂತ್ ಅಂತ ಕಲರ್ ಕಡ್ದು ಪಾತಿರ್ನ ಬನ್ನಿ ಪ್ರಶಾಂತ್ ರೇ. ನೆಟ್ ಅವೇ ನಿಕ್ಲು ಪ್ರಾಣ ತೆಗೆದ ಪಬ್ಜಿ ಇಂದ ಬರೋದು ಉಂಟಾತೆ ಅಂದೆ. ನಿಜವಾಗಿ ಪ್ರಾಣ ತೆಗೆದ ಪಬ್ಜಿ ಅಂತ ಅಲ್ಪ, ನಿಜವಾಗಿ ಪ್ರಾಣ ತೆಗೆದ ಆ ಒಂಜಿ ಜೋಕ್ ಇಡುಪ್ಪುನ ಒಂದು ಅಸೂಯ ಅದುಪ್ಪು, ಅತನ ಅಕ್ಕನ ಹೊಟ್ಟೆ ಕಿಚ್ಚು ಅದುಪ್ಪು, ಸ್ವಾರ್ಥ ಅಂಚ ಅದುಪ್ಪು, ಒಂದು ಪಬ್ಜಿ ಮುಲ್ಪೊಂಜಿ ನೆಪ ಅದುಪ್ಪ ಆತೆ ಆತೆ. ಓಕೆ, ಮುಂದೆ ಇರ್ನ ಅನಿಸಿಕೆ ಏನ್ ಬಂದ್ಬಿರಿ? ಅಲ್ಲ ಅಲ್ಲ ಅಭಿಪ್ರಾಯ, ಯಾಕಂದ್ರೆ ಮೋರಲ್ ಸ್ಟಡೀಸ್ ಗಿಂಜ ಕಡಿಮೆ ಉಂಟು, ಈಗ ಜೋಕ್ಲೆ ಅಕ್ಕೆ ಕಾಂಪಿಟೇಷನ್ ಒಂಥರ ಓವರ್ ಕಾಂಪಿಟೇಷನ್ ಆದಪ್ಪು ಬಂಡ ಯಾನೆ ಮಲ್ಲ ಎನ್ನ ಯಾನೆ ಗೊಬ್ಬರಿಟ್ಟು ಹುಷಾರಿಂದ ಅಂಚನ ಒಂದು ಮನೋಭಾವನೆ ಆದಪ್ಪು ಅಂತಂದ್ರೆ ಪಬ್ಜಿ ಆದಿಪ್ಪು. ಪಬ್ಜಿ ಹಿಡ್ದಲ್ಲ ಒಂದು ಗಿಂಜ ಅಂದು ಇಂಚ ಸಮಾಜ ಗಾತಕ್ಕಂದು ಹಾಕೊಂಡು ಅಲ್ಲ ಮುಲ್ಪ ಈ ಒಂದು ಪರ್ಟಿಕ್ಯುಲರ್ ನೆಟ್ ಇತ್ತೆ ಅವ್ರಿ ದುಂಬಲ ಇಂಚೆ ಆಗ್ತಲ್ಲ ಎನ್ನೆಡು ಜಾಸ್ತಿ ಮಾರ್ ಕಾಯ್ದೆತ್ತು ಅಂತಂದ್ರೆ ಆಯನ ತೀರ್ಪು ನಾವು ಅತನ ಆಯೆ ಗೊಬ್ಬರಿಟ್ಟು ಹುಷಾರಿಲ್ಲ ಅನ್ಕೊಂಡ್ರೆ ಆಯನ ನೂಕುದು ಆಯ ಪೆಟ್ಟು ಮಾಡ್ತು ನಾವು ಅಂಚಿನ ಒಂದು ಕಾರಣ ಅದುಪ್ಪು ಮನೋಭಾವ ನೆನಕ್ಕೆ ಪಬ್ಜಿ ಒಂದು ನೆಪ ಅದುಪ್ಪು ಈ ಒಂದು ಸರ್. ಯಾ ನಿರಡ ಒಂಜಿ ಪಾತೆರಪ್ಪ ನೋಡು, ಈ ಆನ್ಲೈನ್ ಗೇಮ್ ದ ಒಂಜಿ ಉಂದೆ ಎಂಚಪನ್ನಗ ಕೊಲ್ಲೋದನ್ನ ಅದು ಪ್ರೇರೇಪಿಸ್ತದೆ ಅಂತ ಪನ್ಪೇರಿ ಎಂಚಪನ್ನಗ ಈ ಅಕಲ ಗೊಬ್ಬುನ ಗೇಮ್ ಇಡ್ಲ ಶೂಟ್ ಮಲ್ತದ ಕೆರ್ಪುನು ಒಂಜಿ ಮಲ್ಲ ವಿಷಯ ನೆತ್ತವು ಬಾಂಬು ಬಾಡ್ನು ಶೂಟ್ ಮಲ್ತ ಕೆರ್ಪುನು ಪಂಡ ಒಂದು ಮಾತ್ರ ದಾದ ಪನ್ನಗ ಈ ಕೊಲ್ಲೋದನ್ನ ಪ್ರೇರೇಪಿಸ್ತದೆ ಇಂಚಿನ ನೆಗೆಟಿವಿಟಿ ನಮಕ್ ಜಾಸ್ತಿ ಕೊರ್ಪುಂಡು ಪನ್ಪಿನ ಕಾರಣ ಈ ಪಲ್ಲಕ್ಕನೆ ಒಂದು ಒಂಜಿ ನೆಪ ಆದಿಪ್ಪು ಆಂಡ ಈ ಗೇಮ್ ದ ಎಫೆಕ್ಟ್ಸ್ ದ ಬಗ್ಗೆ ಅಂಕುಲ್ ಪಾತ್ರ ಒಂದು ಐಕೋಸ್ಕರ ಈ ವಿಷಯ ಅಂಕುಲ್ ಪಾತ್ರ ಒಂದು ಇಪ್ಪು ನೆಟ್ಟೊಟ್ಟಿಗೆ ಅಂಚಿನ ಆ ಮನೋಭಾವನೆ ಬಗ್ಗೆ ಎಲ್ಲ ಡಾಕ್ಟರ್ ಲೋಲೇರ ಅನಂತ್ ಪ್ರಭು ಲೋಲೇರೆ ಸಿದ್ದಿಕ್ಸ್ ಆರ್ ಲೋಲೇರೆ ಅಂಚ ಆ ಮನೋಭಾವನೆ ಜೋಕ್ಲೇಡ್ ಉಪ್ಪು ನೋಡತ್ತೆ ಅಂಚ ಅದಾವೆ ಆ ಮಾಸ್ ಡಿಫ್ರೆಂಟ್ ಲುಪ್ಪು ಒಬ್ಬನೆಟ್ ಲುಪ್ಪು ಯಾನು ಹುಷಾರು ಹುಷಾರು ಪಂಕ್ಷನ್ ಒಂಚೂರು ನಮ್ಮ ನೆಕ್ಸ್ಟ್ ಕಾಲರ್ ಗೌತಮ್. ಹಲೋ 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 ನಮಸ್ತೆ ನಮಸ್ತೆ. ಅವೇ ಯಾನ್ ದಾದ ಪಂಪಿನ್ ಪಂಡ ಎಲ್ಲ ಜೋಕುಲು ಮೊಬೈಲ್ ಕೊರ್ರೆ ಬಲ್ಲಿ ಬಂದು ಎಲ್ಲ ಜೋಕುಲ್ ದಾದ ಗೊತ್ತುಂಡಿ ಒಂದು ಆನ್ಲೈನ್ ಕ್ಲಾಸ್ ಮೊಬೈಲ್ ಜೊತೆ ಕೊರ್ಪೇರಿ ಅಂದೆ ಮೊಬೈಲ್ ಜೊತೆ ಕೊಡ್ದು ಆಂಡಲ ಜೋಕುಲ್ ಏನ್ ತೂವ ನೋಡು ಜೋಕುಲು ಮೊಬೈಲ್ ಗೇಮ್ ಇನ್ಸ್ಟಾಲ್ ಅಂಕರ ಪುರ ಬುಡ್ರಲ್ಲಿ ಅವು ಏನ್ ಮಾಡ್ತದೆ ಜೋಕುಲ ಜಗ್ಲಿಕ್ ದಾದ ಗೊತ್ತಾತು ಬಂದಾಗ ಇತ್ತೆ ಮೊಬೈಲ್ ಕೊರ್ರೆ ಬಲ್ಲಿ ಬಂದ ಆನ್ಲೈನ್ ಕ್ಲಾಸ್ ಕೊರಡೆ ಹತ್ತಿನ ಅನಿವಾರ್ಯತೆ
ಇಡೀ ದಿನ ಜೋಕಲ್ ನೋಟಿಗೆ ಇಪ್ಪೋಡ ಪಣ್ಣಗ ಪಪ್ಪ ಮಗ್ಲ ಬೇಲೆಗೆ ಪೋಡ ಏನು ಅನಿವಾರ್ಯತೆ ಮೂ ಜೋಕ್ಲ ಅತ್ತ ಮೂ ಜೋಕ್ಲಗಳ ಗುರುಡು ಒಂದು ಸಂದಿಗ್ಧತೆ ಪರಿಸ್ಥಿತಿ ಗೌತಮ್ ರಂದು ಪಬ್ಜಿ ಬ್ಯಾನ್ ಹ್ಯಾಂಡಲ್ ಅವೇ ಸರ್ ಪಲಂದಿತ್ತೆ ಪಬ್ಜಿ ಬ್ಯಾನ್ ಹ್ಯಾಂಡಲ್ ಇರಗ ಎತ್ತು ಇಸಿಟ್ ಬೋರ್ಡ್ ಆತ್ ಇಸಿಟ್ ತಿಕ್ಕುನ ವ್ಯವಸ್ಥೆಯಲ್ಲಿ ಉಂಡು ಬಂಡಿತು ಸರ್. ಈ ಒಂದು ಪ್ರಶ್ನೆಗೆ ಪರ್ಟಿಕ್ಯುಲರ್ ಆಗಿ ನಾನು ಕೂಡ ಕೇಳಬೇಕಂತಿದ್ದೆ. ನೀವು ಹೇಳೋ ಪ್ರಕಾರ ಈಗ ಮೊಬೈಲ್ ಕೊಡೋದು ಇರ್ಲಿಕ್ಕೆ ಆಗೋದಿಲ್ಲ, ಅಪ್ಪ ಅಮ್ಮನಿಗೆ ಕೆಲಸಕ್ಕೆ ಹೋಗೋದಿರೋದಕ್ಕೆ ಆಗೋದಿಲ್ಲ, ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ ಈ ಥರ? ಅವರು ಈಗ ಒಂದ ನೀವು ಡೈಲಿ ಮೊಬೈಲನ್ನು ಚೆಕ್ ಮಾಡಬೇಕು, ಅಥವಾ ಅವರಿಗೆ ಈ ಥರದ್ದು ಯಾವುದಾದ್ರೂ ಗೇಮ್ಗಳು ಆಕ್ಸೆಸ್ ಆಗದ ರೀತಿಯಲ್ಲಿ ಏನಾದರೂ ಬೇರೆ ಪ್ಲಾನ್ಸ್ ಏನಾದರೂ ಇದೆ, ಪರ್ಟಿಕ್ಯುಲರ್ ಆಗಿ ಪೇರೆಂಟ್ಸ್ಗೆ ನೀವು ಕೊಡುವಂಥ ಏನಾದರೂ ಪ್ಲಾನ್ ಇದೆಯಾ? ಸರ್, ವೆರಿ ಸಿಂಪಲ್ ಆದ ಸೊಲ್ಯೂಷನ್. ಈಗ ಫಾರ್ ಎಕ್ಸಾಂಪಲ್ ಈ ಬೈಜು ಅಂತ ನೀವು ಕೇಳಿರ್ಬೋದು, ಅವ್ರದ್ದು ಟ್ಯಾಬ್ಸ್ ಎಲ್ಲ ಬರುತ್ತೆ, ಲರ್ನಿಂಗ್ ಟ್ಯಾಬ್ಸ್. ಆ ಲರ್ನಿಂಗ್ ಟ್ಯಾಬ್ ಅಲ್ಲಿ ನಿಮ್ಗೆ ಅವರದ್ದು ಲೆಸನ್ಸ್ ಅದು ಬಿಟ್ಟು ಬೇರೆ ಏನು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಆ ತರ ರೆಸ್ಟ್ರಿಕ್ಟ್ ಆಗಿರುತ್ತೆ ಅದು. ಗೊತ್ತಾಯ್ತಲ್ವಾ ಸರ್? ಈಗ ನಾವು ಸಹ ಒಂದು ಪಿ ಯು ಕಾಲೇಜ್ ಅಲ್ಲಿ ಇರುವಾಗ ಅಲ್ಲಿ ಎಲ್ಲ ಮಕ್ಕಳಿಗೆ ನಾವು ಟ್ಯಾಬ್ ಕೊಟ್ಟಿದ್ವಿ, ಆ ಟ್ಯಾಬ್ ಅಲ್ಲಿ ಅವರಿಗೆ ಲರ್ನಿಂಗ್ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಇದು ಎಲ್ಲ ಪೇರೆಂಟ್ಸು ಅವರ ಮೊಬೈಲ್ ಅಲ್ಲಿ ಕೂಡ ಮಾಡುವ ಒಂದು ಆಪ್ಷನ್ ಇದೆ, ದಟ್ಟು ಫ್ರೀ ಆಪ್ಷನ್ ಇದೆ. ಅನ್ಫಾರ್ಚುನೇಟ್ ಆಗಿ ಏನಾಗಿದೆ ಅಂದ್ರೆ ತುಂಬಾ ಜನರಿಗೆ ಇದು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಈ ಡೈಜಿ ವರ್ಲ್ಡ್ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಏನಂದ್ರೆ, ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಆಂಡ್ರಾಯ್ಡ್ ಫೋನ್ ಅಲ್ಲಿ ಹಾಗೂ iOS ದಟ್ ಈಸ್ ಆಪಲ್ ಫೋನ್ ಅಲ್ಲಿ ಇನ್ಬಿಲ್ಟ್ ಆಗಿದೆ ಪೇರೆಂಟಲ್ ಕಂಟ್ರೋಲ್ಸ್ ಅಂತ. ಸೊ ಈ ಪೇರೆಂಟಲ್ ಕಂಟ್ರೋಲ್ಸ್ ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ರೆಸ್ಟ್ರಿಕ್ಟ್ ಮಾಡ್ಬೋದು ಮಕ್ಕಳು ಎಷ್ಟು ಮಿನಿಟ್ಸ್ ಯೂಸ್ ಮಾಡಬೇಕು ದಿನಕ್ಕೆ, ಫಸ್ಟ್. ಸೆಕೆಂಡ್, ಯಾವ್ದೆಲ್ಲ ಆಪ್ಸ್ ಯೂಸ್ ಮಾಡ್ಬೋದು, ಯಾವುದು ಯೂಸ್ ಮಾಡ್ಲಿಕ್ಕಿಲ್ಲ. ಮೂರನೇದು, ಎಲ್ಲ ಆಪ್ಸ್ಗಳಲ್ಲಿ ಸರ್ ನೀವು ನೋಡಿದ್ರೆ ಒಂದು ಏಜ್ ಗ್ರೂಪ್ ಅಂತ ಇರುತ್ತೆ, ದಿಸ್ ಆಪ್ ಇಸ್ ಫಾರ್ 13 and above, ದಿಸ್ ಇಸ್ ಫಾರ್ 18 and above. ಈ ತರ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಆಪ್ ಅನ್ನು ಡೌನ್ಲೋಡ್ ಮಾಡಿ ಐ ಅಗ್ರಿ ಟು ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದದೆ ಟಿಕ್ ಮಾಡಿ ಎಸ್ ಅಂತ ಹಾಕಿಬಿಡ್ತಾರೆ. ಬಟ್ ಪೇರೆಂಟ್ ಅದರಲ್ಲಿ ಆಲ್ರೆಡಿ ಹಾಕಿದ್ರೆ ಏನಂದ್ರೆ, ನನ್ನ ಮಗ 12 ಅಂತ ಹಾಕಿದ್ರೆ ಆ ಆಪ್ ಅವನಿಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ. ನಂಬರ್ 4, ಯಾವುದೇ ಇನ್ ಆ್ಯಪ್ ಪರ್ಚೇಸಸ್ ಮಾಡಲಿಕ್ಕೆ ಬಿಡುವುದಿಲ್ಲ. ನಂಬರ್ 5, ಸ್ವಲ್ಪ ಆ್ಯಡ್ ಆನ್ ಫೀಚರ್ಸ್ ನೀವು ಹಾಕಿದರೆ ಜಿಯೋ ಫೆನ್ಸಿಂಗ್ ಕೂಡ ಹಾಕ್ಬೋದು. ಜಿಯೋ ಫೆನ್ಸಿಂಗಲ್ಲಿ ಏನಾಗುತ್ತಂದ್ರೆ, ಮಗು ಮನೆಯಿಂದ ಹೊರಗೆ ಹೋದ ತಕ್ಷಣ ಪೇರೆಂಟ್ ಆಫೀಸಲ್ಲಿದ್ದರೂ ಕೂಡ ಅವರಿಗೆ ಮೆಸೇಜ್ ಬರ್ತದೆ, ಮಗು ಹೊರಗೆ ಹೋಗಿದೆ, ಎಲ್ಲೆಲ್ಲಿ ಹೋಗಿದ್ದಾರೆ, ಆಲ್ ದ ಲೊಕೇಶನ್ಸು ಸ್ಟೂಡೆಂಟ್ ಇದು ಬರುತ್ತೆ. ನಂಬರ್ 6, ಯಾವುದೆಲ್ಲ ವೆಬ್ಸೈಟ್ ಆಕ್ಸೆಸ್ ಮಾಡಿದ್ದಾರೆ, ನೆಟ್ ನ್ಯಾನಿ ಈ ಥರ ಬೇರೆ ಬೇರೆ ಸಾಫ್ಟ್ವೇರ್ಗಳಿವೆ ಆ್ಯಪ್ಸು, ಇದನ್ನು ನೀವು ಹಾಕಿದರೆ ಯಾವುದೆಲ್ಲ ವೆಬ್ಸೈಟ್ ಆಕ್ಸೆಸ್ ಮಾಡಿದ್ದಾರೆ, ಯಾರೊಟ್ಟಿಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಯಾರಿಗೆ ಕಾಲ್ ಮಾಡಿದ್ದಾನೆ, A to Z ಡೀಟೇಲ್ಸ್ ಬರುತ್ತೆ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಪೇರೆಂಟ್ಸಿಗೆ ಏನಂದ್ರೆ, ಒಂದು ಆ ಮೊಬೈಲಲ್ಲಿ ಪೇರೆಂಟಲ್ ಆಕ್ಸೆಸ್ ಕಂಟ್ರೋಲ್ಸ್ ಏನಿದೆ ಅಲ್ವಾ ಅದನ್ನು ಎನೇಬಲ್ ಮಾಡಿ. ಅದನ್ನು ಮಾಡಲಿಕ್ಕೆ ವೆರಿ ಸಿಂಪಲ್, ಗೂಗಲಿಗೆ ಹೋಗಿ ಜಸ್ಟ್ ಟೈಪ್ ಮಾಡಿ ಹೌ ಟು ಎನೇಬಲ್ ಪೇರೆಂಟಲ್ ಕಂಟ್ರೋಲ್ ಆನ್ ಆಂಡ್ರಾಯ್ಡ್ ಅಥವಾ ಆನ್ ಆಪಲ್ ಅಂತ, ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಸಿಗುತ್ತೆ. ನಂಬರ್ 1. ನಂಬರ್ 2, ಮಕ್ಕಳಿಗೆ ನೀವು ರೂಮಲ್ಲಿ ಒಂದು ಸಪರೇಟ್ ರೂಮ್ ಕೊಡ್ತಿರಲ್ಲ ಮನೆಯಲ್ಲಿ, ಆ ರೂಮಲ್ಲಿ ಲ್ಯಾಚ್ ಹಾಕ್ಲಿಕ್ಕೆ ಬಿಡಬೇಡಿ ಮಕ್ಕಳಿಗೆ. ನೀವು ಡೋರ್ ಹಾಕ್ಲಿ ಮಕ್ಕಳು ಪರವಾಗಿಲ್ಲ, ಬಟ್ ಲ್ಯಾಚ್ ಹಾಕ್ಲಿಕ್ಕೆ ಬಿಡಬೇಡಿ. ಯಾಕಂದ್ರೆ ಲ್ಯಾಚ್ ಹಾಕಿದ್ರೆ ಅವರು ಅವ್ರ ಒಳಗಡೆ ಏನು ಮಾಡ್ತಾರಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಡೋರ್ ಲಾಕ್ ಕ್ಲೋಸ್ ಮಾಡಲಿ ಅವರು ಎವ್ರಿ 1/2 hour, ಅಟ್ ಲೀಸ್ಟ್ ಎವ್ರಿ 45 minutes ಒಮ್ಮೆ ಓಪನ್ ಮಾಡಿ ನೋಡಿ ಮಗು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಪೇರೆಂಟ್ಸ್ ಹ್ಯಾವ್ ಟು ಬಿ ಅವರ್ ಸ್ನೂಪಿಂಗ್ ಅಂತ ಒಂದು ವರ್ಡ್ ಇದೆ, ಸ್ನೂಪಿಂಗ್ ಮಾಡಲೇಬೇಕು. ಯಾಕಂದ್ರೆ ನನಗೆ ನನ್ನ ಫ್ರೆಂಡ್ ಒಬ್ಳು ಮೆಸೇಜ್ ಹಾಕಿದ್ಲಿ ಇವತ್ತು ಬೆಳಿಗ್ಗೆ ಏನಂದ್ರೆ, ಅನಂತ್ ನಿನಗೆ ಎಲ್ಲಿಯಾದರೂ ಮಗು ಇದ್ದಿದ್ರೆ ನೀನು 100% ಈ ಆ್ಯಪ್ ಆಗ್ತಿದ್ದೆ ಅಂತೇಳಿ ಒಂದು ಆ್ಯಪ್ ಇದು ಮೆಸೇಜ್. ಎಸ್, ಐ ವುಡ್ ಹ್ಯಾವ್ ಪುಟ್ ಇಟ್. ಯಾಕಂದರೆ ಆ ಮಕ್ಕಳು ದೇ ಆರ್ ನಾಟ್ 18, ಅವರಿಗೆ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅಂತ ಗೊತ್ತಿಲ್ಲ. ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟದಾಗಿ ಆಗಿದೆ. ಅದರ ಜೊತೆಯಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶದಲ್ಲಿ 2-wheeler ಅಥವಾ 4-wheeler ನೀವು ಡ್ರೈವ್ ಅಥವಾ ರೈಡ್ ಮಾಡಬೇಕಾದ್ರೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅನ್ನು ಕಲಿಬೇಕು, ಕಲಿತು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಕೊಡಬೇಕು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಸಿಗಬೇಕು. ಅದೇ ರೀತಿ ನೀವು ಇಂಟರ್ನೆಟ್ ಯೂಸ್ ಮಾಡೋದಾದರೆ ನಮ್ಮ ದೇಶದಲ್ಲಿ ವಾಟ್ ಈಸ್ ಇಟ್, ಏನಾದರೂ ಟೆಸ್ಟ್ ಇದೆಯಾ, ಏನಾದರೂ ಲೈಸೆನ್ಸ್ ಇದೆಯಾ ನಿಮಗೆ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಅಷ್ಟೊಂದು ಸ್ಟ್ರಾಂಗ್ ಆ್ಯಕ್ಟ್ ನಮ್ಮ ದೇಶದಲ್ಲಿ 2000 ಫ್ರಮ್ ದ ಇಯರ್ 2000 ಅದು ಜಾರಿಗೆ ಬಂದಿದೆ, ದಿಸ್ ಈಸ್ 2021. ಆದರೂ ಕೂಡ ಅನ್ಫಾರ್ಚುನೇಟ್ ಏನಂದರೆ, ಯಾವುದೇ ಸ್ಕೂಲ್ ಸಿಲೆಬಸ್ಸಲ್ಲಿ ಅದು ಇವತ್ತಿಗೂ ಕೂಡ ಮಕ್ಕಳು ಕಲಿತಾ ಇಲ್ಲ. ಅಬೌಟ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಕ್ಟ್ ಗೊತ್ತೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಟ್ಯಾಬ್ಸು, ಎಲ್ಲರೀಗ ಆನ್ಲೈನ್ ಕ್ಲಾಸಸ್ಗೋಸ್ಕರ ಟ್ಯಾಬ್ ಪರ್ಚೇಸ್ ಮಾಡಬೇಕು. ಟ್ಯಾಬ್ ನೀವು ಎಲ್ಲಿಯಾದರೂ ಸ್ಟೋಲನ್ ಟ್ಯಾಬ್ ಪರ್ಚೇಸ್ ಮಾಡಿದರೆ, ಆಸ್ ಪರ್ ದ 66 of the IT Act, 3 years jail or 1 lakh rupees fine. ಎಷ್ಟು ಜನರಿಗೆ
ಗೊತ್ತು. ಅದು ಬಿಡಿ, ಆನ್ಲೈನ್ ಕ್ಲಾಸಸ್ ಆಗ್ತಾ ಇರುವಾಗ ಕೆಲವು ಮಕ್ಕಳು ಟೀಚರಿಗೆ ಚಿಡಾಯಿಸ್ಲಿಕ್ಕೆ ಪೋರ್ನೋಗ್ರಾಫಿ ವಿಡಿಯೋವನ್ನು ಕ್ಲಾಸ್ ಆಗ್ತಾ ಇರುವಾಗ ಹಾಕಿದ್ದಾರೆ. ಇದು ಮಂಗಳೂರಲ್ಲಿ ಕೂಡ ಆಗಿದೆ, ಮತ್ತೆ ಎಷ್ಟೋ ಕಡೆ ಇದು ಆಗಿದೆ. ಕ್ಲಾಸ್ ಆಗ್ತಾ ಇರುವಾಗ ಟೀಚರಿಗೆ ಚಿಡಾಯಿಸ್ಲಿಕ್ಕೆ, ಡಸ್ ದ ಚೈಲ್ಡ್ ನೋ ದಟ್ ಬೈ ಡೂಯಿಂಗ್ ದಿಸ್ ಆಕ್ಟ್ ದ ಸ್ಟೂಡೆಂಟ್ ವಿಲ್ ಹ್ಯಾವ್ ಟು ಸಿಟ್ ಬಿಹೈಂಡ್ ದ ಬಾರ್ಸ್ ಫಾರ್ 3 to 5 years ಆರ್ ಪೇ ಅ ಫೈನ್ ಆಫ್ 10 lakh rupees ಆರ್ ಬೋತ್? ಗೊತ್ತಿಲ್ಲ, ಬಿಕಾಸ್ ಆಫ್ ಅನ್ಅವೇರ್ನೆಸ್ ಎಷ್ಟೋ ಮಕ್ಕಳು ಪಾಪ ಅವರು ಕ್ರೈಮ್ ಅನ್ನು ಕಮಿಟ್ ಮಾಡ್ತಾರೆ, ಮತ್ತೆ ಅವರ ಮೇಲೆ ಕಂಪ್ಲೇಂಟ್ ಬಂದಾಗ ಇದು ನಾನು ಮಾಡಿದಲ್ಲ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ಈ ಥರ ಆ ಥರ ಅಂತ ಬೇರೆ ಬೇರೆ ಕೊಡ್ತಾರೆ. ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಏನೇ ಇಂಟರ್ನೆಟ್ಟಲ್ಲಿ ಹಾಕಿದರೆ ಅದನ್ನು ನಿಮಗೆ 100% ಇರೇಸ್ ಮಾಡಲಿಕ್ಕೆ ಆಗಲ್ಲ, ಮತ್ತು ನೀವು ಇಂಟರ್ನೆಟ್ಟಲ್ಲಿ ಏನೇ ಮಾಡಿದರೂ ಕೂಡ ಆ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಲ್ಲಲ್ಲಲ್ಲಿ ಇರುತ್ತೆ, ಯು ಕೆನಾಟ್ ಇರೇಸ್ ಇಟ್. ಯು ಮೇ ಥಿಂಕ್ ದಟ್ ಯು ಆರ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ನೀವು ಏನೆಲ್ಲ ಯೂಸ್ ಮಾಡಿ ಯು ಮೇ ಇರೇಸ್ ಇಟ್ ಅಂಥೇಳಿ, ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ಡಿಜಿಟಲ್ ಫುಟ್ ಪ್ರಿಂಟ್ಸ್ ಇರುತ್ತೆ, ನೀವು ತಪ್ಪು ಮಾಡಿದರೆ ನೀವೇ ಅಂತ ನಿಮಗೆ ಆದಷ್ಟು ಬೇಗ ಶಿಕ್ಷೆ ಕೂಡ ಆಗುತ್ತೆ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾಕಂದರೆ ಚೇತನ್ ಸರ್ ಇದು ಪ್ರೋಗ್ರಾಮ್ ಬಹಳಷ್ಟು ಜನರು ನೋಡ್ತಾರೆ, ಸೊ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ ಪ್ಲೀಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ಓದಿ, ಅದನ್ನು ಓದಿ ಇಂಟರ್ನೆಟ್ಟನ್ನು ಯೂಸ್ ಮಾಡಿ, ಇಲ್ಲದಿದ್ದರೆ ಗೊತ್ತಿರದೆ ಬಹಳಷ್ಟು ತಪ್ಪುಗಳನ್ನು ಮಾಡಿ ಜೈಲು ಶಿಕ್ಷೆ ಬರುವ ಸಾಧ್ಯತೆಗಳು ತುಂಬಾ ಇರುತ್ತೆ. ತುಂಬಾ ಇನ್ಫಾರ್ಮೇಶನ್ ಅನ್ನು ಸರ್ ಕೊಡ್ತಾ ಇದ್ರು, ಅದರ ಜೊತೆ ಜೊತೆಗೆ ತುಂಬಾ ಜನ ಕಾಲರ್ಸ್ ಇದ್ದಾರೆ, ನಾನು ಒಂದಷ್ಟು ಕರೆಗಳನ್ನು ಸ್ವೀಕರಿಸ್ತೇನೆ. ಕ್ಲಿಂಟನ್ ಅವರು ಉಡುಪಿಯಿಂದ ನಮ್ಮ ನೆಕ್ಸ್ಟ್ ಕಾಲರ್. ಕ್ಲಿಂಟನ್ ಅವರೇ ನಮಸ್ತೆ. ಹಲೋ. ನಮಸ್ತೆ ನಮಸ್ತೆ ಸರ್. ಹಲೋ ಕ್ಲಿಂಟನ್ ಅವರೇ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಅದು ನೀವು ಒಂದು ಇದು ಮೆನ್ಷನ್ ಮಾಡಿದ್ರಿ ಗೇಮ್ಸ್ ಅಲ್ಲಿ, ಈಗ ಪಬ್ಜಿ ಗೇಮ್ಸ್ ಅಲ್ಲಿ ಎಲ್ಲ, ಸಿಒಸಿ ಎಲ್ಲ, ಇದು ಪಬ್ಜಿ ಇಸ್ ಜಸ್ಟ್ ಅ ಸರ್ವೈವಲ್ ಗೇಮ್. ಅದರಲ್ಲಿ ನೀವು ಅದರಲ್ಲಿ ನಮ್ಗೆ ನಾವು ಸರ್ವೈವ್ ಮಾಡ್ಬೇಕು ಟಿಲ್ ದಿ ಎಂಡ್. ಅದರಲ್ಲಿ ಇನ್ ಗೇಮ್ ಅಲ್ಲಿ ನಮ್ಗೆ ಚಾಲೆಂಜಸ್ ಬರುತ್ತೆ, ಯಾಕಂದ್ರೆ ನಾ ಸುಳ್ಳು ಟ್ರೈ ಮಾಡಿದ್ದೇನೆ ಆ ಗೇಮ್ಸ್ ಕನ್ನು ಆಡಿದೆ ನಾನು. ನಿಮ್ಗೆ ನಮ್ಗೆ ತುಂಬಾ ಫ್ರೆಂಡ್ಸ್ ಇದು ಓವರ್ ಆಲ್ ಎಲ್ಲಿಂದ ನಾವು ಫ್ರೆಂಡ್ಶಿಪ್ ಮಾಡ್ತೇವೆ, ಮತ್ತೆ ನಾವು ಆಡಿ ನಾವು ತುಂಬಾ ಫ್ರೆಂಡ್ಶಿಪ್ ಅಂದ್ರೆ ಹೀಗೆ ಈಗ ತನಕ ನಾವು ತುಂಬಾ ಸತ್ಯ ಆಡಿದ್ದೇವೆ. ಈಗ ಪಬ್ಜಿ ಬ್ಯಾನ್ ಆಗಿದೆ ನಾರ್ಮಲ್ ಟೈಮ್ಸ್, ಈಗ ನಮ್ಗೆ ಈಗ ಆಕ್ಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಈಗ ಥರ್ಡ್ ಪಾರ್ಟಿ ಆಪ್ಸ್ ಇಂದ ನಮ್ಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಚಾನ್ಸಸ್ ಉಂಟು. ಹಾಗಾದ ಈಗ ನಾವು ಗ್ಲೋಬಲ್ ವರ್ಷನ್ ಈಗ ವಿಚ್ ಇಸ್ ಬ್ಯಾಂಡ್, ಅದು ನಮ್ಗೆ ಥರ್ಡ್ ಪಾರ್ಟಿ ಸೈಟ್ಸ್ ನಮ್ಗೆ ಸಿಕ್ಕಿದ್ರೆ, ನಾವು ಡೌನ್ಲೋಡ್ ಮಾಡಿದ್ರೆ, ನಾವು ಆ ಗೇಮ್ಗೆ ಎಂಟರ್ ಮಾಡುವಾಗ ನೀವು ಈ ರೀಜನ್ ಇಂದ ಬಂದಿದ್ದೀರಿ, ನಿಮ್ಮ ರೀಜನ್ ಅಲ್ಲಿ ಸರ್ವರ್ಸ್ ಬಂದ್ ಆಗಿದೆ ಹಾಗೆ ಬರುತ್ತೆ. ಈಗ ನಾರ್ಮಲ್ ಈಗ ಹೊಸತು ಕೊರಿಯನ್ ವರ್ಷನ್ ಅಲ್ಲಿ ಬಂದಿದೆ, ಅದರಲ್ಲಿ ನೀವು ಎಂತ ಈಗ ಅದರಲ್ಲಿ ಸಹ ಲೇಟೆಸ್ಟ್ ನ್ಯೂಸ್ ಅಲ್ಲಿ ಅದು ಕೂಡ ಬ್ಯಾನ್ ಮಾಡಿದ್ದಾರೆ ಸರ್. ಅದು ಸಹ ಗವರ್ಮೆಂಟ್ ಒಂದು ಒಳ್ಳೆ ತಗೊಳ್ತದೆ ಬ್ಯಾನ್ ಮಾಡಿಸ್ಲಿಕ್ಕೆ ಸರ್. ಓಕೆ ಕ್ಲಿಂಟನ್, ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಸೆಡ್, ಬಟ್ ಜಸ್ಟ್ ಟು ಟೆಲ್ ಯು ದಟ್ ಪ್ರಾಬಬ್ಲಿ ಯು ಡೋಂಟ್ ನೋ ಹೌ ಟು ಆಕ್ಸೆಸ್ ಇಟ್ ಅಷ್ಟೇ. ಬಿಕಾಸ್ ನೋ ಐ ಹ್ಯಾವ್ ಡೌನ್ಲೋಡ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಫ್ರಮ್ ದ ಥರ್ಡ್ ಪಾರ್ಟಿ ಸೈಡ್ ಐ ಆಮ್ ಡಿಲೀಟೆಡ್ ಬಿಕಾಸ್ ಪ್ಲೀಸ್ ಲಿಸನ್ ಟು ಮೀ, ಇಟ್ಸ್ ಇಲ್ಲಿಗಲ್. ಐ ನೋ ದಟ್ ಬಿಕಾಸ್ ಜಸ್ಟ್ ಟು ಗಿವ್ ಯು ಅ ಬ್ರೀಫ್ ಇಂಟ್ರೋ, ಐ ಆಮ್ ದ ಟ್ರೈನರ್ ಫಾರ್ ದ ಕರ್ನಾಟಕ ಪೊಲೀಸ್ ಆಸ್ ವೆಲ್ ಆಸ್ ದ ಜುಡಿಷಿಯರಿ. ಸೊ ಐ ನೋ ಹೌ ದ ಹ್ಯಾಕರ್ಸ್ ಹ್ಯಾಕ್, ಅಂಡ್ ಐ ಆಮ್ ಬೇಸಿಕಲಿ ಅನ್ ಎಥಿಕಲ್ ಹ್ಯಾಕರ್ ಫಾರ್ ದ ಲಾಸ್ಟ್ 13 years. ಸೊ ದೇರ್ ಇಸ್ ನಥಿಂಗ್ ದಟ್ ಯು ಕೆನಾಟ್ ಹ್ಯಾಕ್, ನಂಬರ್ ಒನ್. ಓಕೆ, ಯು ಕ್ಯಾನ್ ಆಕ್ಸೆಸ್ ಇಟ್ ಇನ್ ಎನಿ ವೇ ಯು ವಾಂಟ್, ಬಟ್ ಅನ್ಫಾರ್ಚುನೇಟ್ಲಿ ಫ್ಯೂ ಆಫ್ ದೆಮ್ ನೋ ಹೌ ಟು ಡೂ ಇಟ್, ಫ್ಯೂ ಆಫ್ ದೆಮ್ ಡೋಂಟ್ ನೋ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಕ್ಲಿಂಟನ್, ವಾಟ್ ಯು ಹ್ಯಾವ್ ಸೆಡ್ ಇಸ್ ರೈಟ್, ಇಟ್ಸ್ ಅ ಸರ್ವೈವಲ್ ಗೇಮ್ ಅಂಡ್ ಆಲ್ ದಟ್ ದಟ್ ಬಿಕಾಸ್ ಯು ಆರ್ ಮೆಚ್ಯೂರ್ ಇನಫ್ ಮೈ ಡಿಯರ್ ಫ್ರೆಂಡ್, ಯು ಆರ್ ಮೆಚ್ಯೂರ್ ಇನಫ್, ಸೊ ಯು ಆರ್ ಲುಕಿಂಗ್ ಎಟ್ ಇನ್ ಅ ಪಾಸಿಟಿವ್ ವೇ, ಬಟ್ ನಾಟ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ದಟ್ ಮೆಚ್ಯೂರಿಟಿ ಲೆವೆಲ್ ಆರ್ ದ ಐ ಕ್ಯೂ ಲೆವೆಲ್ ದಟ್ ಯು ಹ್ಯಾವ್. ಸೊ ಸಮ್ ಪೀಪಲ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ದಟ್, ಇಟ್ ಇಸ್ ನಾಟ್ ದಟ್ ಎವ್ರಿಬಡಿ ಗೆಟ್ಸ್. ಐ ಹ್ಯಾವ್ ಗಾಟ್ ಸೋ ಮೆನಿ ಇನ್ ಗೇಮ್ ಚಾಲೆಂಜಸ್, ಯಾ ಐ ಹ್ಯಾವ್ ಗಾಟ್ ಸೋ ಮೆನಿ ಇನ್ ಗೇಮ್ ಚಾಲೆಂಜಸ್, ಐ ಹ್ಯಾವ್ ಗಾಟ್ ಇನ್ ಗೇಮ್ ಚಾಲೆಂಜಸ್ ಅಂಡ್ ಐ ಹ್ಯಾವ್ ಲಾಸ್ಟ್ ಸೋ ಮೆನಿ, ಲೈಕ್ ಐ ಆಮ್ ನಾಟ್ ಸಚ್ ಅ ಪ್ರೋ ಆರ್ ಸಚ್ ಅ ನೂಬ್, ಲೈಕ್ ದೇರ್ ಲೈಕ್ ಪ್ರೋ ಮೀನ್ಸ್ ಯುವರ್ ಪ್ರೊಫೆಷನಲ್ ಇನ್ ದ ಗೇಮ್ ಅಂಡ್ ನೂಬ್, ಯು ಗೆಟ್ ಟ್ರೋಲ್ಡ್ ಸೋ ಮೆನಿ ಟೈಮ್ಸ್, ಲೈಕ್ ಯುವರ್ ನೂಬ್ ಮ್ಯಾಕ್ಸಿಮಮ್ ಇಸ್ ದಟ್, ನಥಿಂಗ್ ನಥಿಂಗ್ ಮೋರ್ ದನ್ ದಟ್. No, that's good, yeah. See, that's what I'm trying to tell you is, not all the five fingers are the same, you understand, right? So, you might be a very matured guy, very good IQ level and all that, but there are people who are getting influenced by these things. I have seen people sitting 12 hours, 14 hours whole day, and they're coming and telling me, you know, sir, I've played the whole day. So, basically, what's happening is, as I've rightly said, banning is not the solution, because banning, okay, one way, but there are various other ways you can circumvent it. If PUBG is banned, what is there? Somebody might bring bar or somebody might bring some other game which is similar to that. So it is not and that one game is banned and the whole show is done. No, it doesn't work that way. If it is banned also, it's not a good sign, because in Indian esports is just started in India. Yeah, even it's a big thing, esports.
No, see, it's unfortunate that some of the cricketers are only promoting some of the gambling apps. So that is secondary. But what I'm trying to tell here is the collective effort of all the stakeholders, the parents, the teachers, the society, and the law enforcement agencies, everything should be, and the government, of course, all if they're together, and if the students are made aware about the negativities of playing these games, the negativities of seeing to it that if you do not have control, if you go out of control, then the problem starts. If you are responsibly playing for some time just to relax your mind, remember, Clinton, video games came into the existence only because to come out of your fatigue, to come out of your the stress, so that you could just relax and play some time. But I don't think so. Even in the wildest of their dreams, the parents would have thought that they would have lost their children, or they would have lost their kids, and the kids would have become junkies, or they would have become vegetables by playing these games. Do you agree with me? I certainly agree with you. Absolutely. Thank you, Clinton. ತುಂಬಾ ಜನ ಕಾಲರ್ಸ್ ಇದ್ದಾರೆ, ನಾನು ಎಲ್ರಿಗೆ ಆಪ್ಷನ್ ಕೊಡ್ಲೇಬೇಕಾಗುತ್ತೆ. ನಮ್ಮ ನೆಕ್ಸ್ಟ್ ಕಾಲರ್ ಟಿ ಎನ್ ಸಾಲಿಯಾನ್ ಅವರು. ಹಲೋ ಹಲೋ ಸಾಲಿಯಾನ್ ರೇ, ನಮಸ್ತೆ. ಹಲೋ ಚೇತನ್ ಸರ್. ಸಾಲಿಯಾನ್ ರೇ ಕೇಳಿಸ್ತಾ ಇದೆ, ಮಾತಾಡಿ. ನಮಸ್ತೆ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಅನಂತ ಪ್ರಭು ಬುಕ ಸಿದ್ದಿಕ್ ತಲಪಾಡಿ ಬುಕ ಚೇತನ್ ಸಿದ್ದಿ ಸರ್ ಮಾತಾಡಿ. ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡ್ತಾರೆ. ಅನಂತ ವಂದನೆಗಳು. ಬಂಡ ಇಂಚಿನ ಸೇಫ್ಟಿ ಪ್ರಿಕಾಷನ್ ಪಡ್ತಣ ಒಂದು ಸಬ್ಜೆಕ್ಟ್ ಯಾಪಲ ನಮ್ಮ ಒಂದು ಜೋಕ್ಲಿಗೆ ಈ ಡೈಜಿ ವರ್ಲ್ಡ್ ದಕ್ಕಲೆ ಟಿಕ್ಕಲ್ಗೆ ಒಂದು ರದ್ದ ಸತ್ಯ ಇಂಚಿನ ಒಂದು ಅವೇರ್ನೆಸ್ ಬೋಡದೆ ಈ ಪ್ರೋಗ್ರಾಮ್ ನನ್ನ ಫ್ಯೂಚರ್ ಕೊಡೋದು ಪಂಡದಿ ಅನ್ನೋ ಒಂದು ರಿಕ್ವೆಸ್ಟ್. ಕೇವಲ ಈ ಪಬ್ಜಿ ಬಂದ್ಬಿಟ್ಟಿನ ಈ ಒಂದು ಗೇಮ್ಡು ಆ ಒಂದು ಹೆಂಗೆ ಬಾಲೆ ಬೋದು ತೀರು ಬೋದು ಇನ್ನು ಆ ಫ್ಯಾಮಿಲಿಗೆ ಏತೊಂದು ಬಂಗದ ಒಂದು ಬದುಕಲ್ನ ಪಂಚಾಯತ್ನಾಗ ಸರ್ ನೆಕ್ ಮಾತಕ್ಕೆಲ್ಲ ಉಂಟಾಯಿರಬಾರದು ಅವೇರ್ನೆಸ್ ಕ್ಲಾಸ್ ಮಾತಾ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ದ ಲೇಡೀಸ್ ಅಮ್ಮ ಅಮ್ಮನಕ್ಲಿ ಜೋಕ್ಲ ಅಮ್ಮನ ಯಾಕಂದ ಅಕ್ಕಳಿಗೆ ಅಂಚಿ ಇಂಚಿ ತಿರುಗಿ ಮಾತಾಡಿರಬಾರದ ಬಾಲದ ಕೈತ ಮೊಬೈಲ್ ಕೊಡದು ಬರ್ಪೇರಿ ಪಪ್ಪ ಡ್ಯೂಟಿಗೆ ಹೋದ ಉಪ್ಪೇರಿ ಅಲ್ಲಿ ಒಬ್ಬಡು ಬಂದದ್ದು ಇಲ್ಲಡೆ ಪಪ್ಪ ಬರ್ತೇನೆ ಹೇಳಪ್ಪ ಅಲ್ಲಿ ಒಬ್ಬಡು ಒಂದು ಅರ್ಧ ಗಂಟೆ ಬಂದದ್ದು ಮೊಬೈಲ್ ಕೊರಂದಿಲ್ಲ ನಮ್ದು ನಿಜವಾದ ಮಾತ ಇಲ್ಲ ನಡಪಿನ ಒಂದು ವ್ಯವಸ್ಥೆ ಐಟಿ ಏತಿ ಎಫೆಕ್ಟ್ ಉಂಟು ಬಂದಿದ್ದು ಫ್ಯಾಮಿಲಿ ದಕ್ಕಲ್ಡನ್ನು ವಾಳ್ಕೆ ಜರ್ದಾಬಂಡ ಅಕ್ಕಲಿಗೆ ಬಂದ ಬರೆಯರೆ ಅಪ್ಪಿ ಜೋಕ್ಲನ್ ದುಯರೆ ಇಜ್ಜಿ ಇಚ್ಚ ಆನ್ಲೈನ್ ಕ್ಲಾಸ್ ಆಯೋ ಮೊಬೈಲ್ ನೆ ದೆತ್ತದು ದೀಪ ನಿಂತಿನ ಒಂದು ಸಿಸ್ಟಮ್ ಮಾತಾ ಫ್ಯಾಮಿಲಿ ಅಕ್ಕಲಿ ಸ್ಟ್ರಾಂಗ್ ಆದ ಮಲ್ಪಡು ಐಟಿ ಜೋಕ್ಲಿಗೆ ಏತ್ ಬ್ಯಾಟ್ ಮಲ್ಲೆಜ್ಜಿ ಜೋಕ್ಲಿಗೆ ಬೇಟೆ ಗೇಮ್ಸ್ ಗೆ ಇನ್ವಾಲ್ವ್ಮೆಂಟ್ ಮಲ್ಪಡು ಪಂಡದೆ ನಮ್ಮ ಡೈಜಿ ವರ್ಲ್ಡ್ ದಕ್ಕಲಿ ಎಂಕ್ ಮಸ್ತ್ ಒಂದು ಫ್ಯಾಮಿಲಿ ದಕ್ಕಲಿ ಅವೇರ್ನೆಸ್ ಕ್ಲಾಸ್ ಈ ಡಾಕ್ಟರ್ ಅನಂತ ಪ್ರಭು ಅದ್ನೇಳ ತುಂಬಲ ಮಲ್ದೇರ್ ಒಂಜಾತ್ ಪ್ರೋಗ್ರಾಮ್ ಅಂಡ ಈ ರೀತಿ ಪಂಡಿನ ಎಂಕ್ ಅರ್ಥ ಅಂಡ್ ಎಸ್ ಈ ಪಂಡಿನ ಅರ್ಥ ಅಂಡ್ ಸಾಲಿ ಅಂದ್ರೆ ಒಂಜಾತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಜಾಸ್ತಿ ಮಲ್ತಂಡ ಹೆಲ್ಪ್ ಆಪ್ಂಡು ಪೇರೆಂಟ್ಸ್ ನಕ್ಲಿಗೆ ಅಂದಿರ್ ಪನ್ನಂದ ಹೆಲ್ಪ್ ಆಪ್ಂಡು ಹೆಲ್ಪ್ ಡಾಪ್ಂಡ್ ದೇರ್ ಡೋಂಟ್ ನೋ ಫಾರ್ ದ ಎನಿಥಿಂಗ್ ಅಬೌಟ್ ಇಟ್ ಮಾತ್ರ ಫ್ಯಾಮಿಲಿ ದಕ್ಕಲಿಗೆ ಗೊತ್ತು ಈ ಮೊಬೈಲ್ ಬಂದ ಒಂದು ಸೆಟ್ಟಿ ನಂಚಿ ಕೊಡ್ದು ಬಿಡ್ಬೇಕು ಜೋಕಳಗಿ ಚಾಕ್ಲೇಟ್ ಕೊಡ್ಲಕ ಬಟ್ ಐತೆ ಏತ್ ಲಾಸ್ಟ್ ನಮ್ಮ ಬಾಲೆ ನಮ್ಮ ಕೈ ಕೈಗೆ ತಕ್ಕಂದ್ಲಕ ಅವು ಅಂಚಿ ನಂಚಿ ಸಿಚುವೇಶನ್ ಗೆ ಫೋನ್ ನೀನಿ ಈ ಜೋಕಳು ಖಂಡಿತ 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 ಸಾಲಿ ಅಂತ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ಅದಕ್ಕೂ ಮುನ್ನ ನಾನು ಸಿದ್ದಿಕ್ ತಲಪಾಡಿ ಅವ್ರ ಹತ್ರ ಈಗ ಆ ಮನೆಯಲ್ಲಿ ಒಟ್ಟು ಎಷ್ಟು ಜನ ಮಕ್ಕಳು ಇದ್ರು ನಂದು ಒಂದು ಪ್ರಶ್ನೆ ಮತ್ತು ಮನೆಯಲ್ಲಿದ್ದವರು ಯಾರಾದರೂ ಎಜುಕೇಟೆಡ್ ಇದ್ರಾ ಯಾಕಂದರೆ ತಾವು ಹೇಳಿದ್ರಿ ತಂದೆ ವೃತ್ತಿಯಲ್ಲಿ ಚಾಲಕರಾಗಿದ್ರು ಅಂತೇಳಿ ಅಂದರೆ ಈಗ ಸರ್ ಒಂದಷ್ಟು ಯಾವ ರೀತಿ ಮನೆಯವರು ಕಂಟ್ರೋಲ್ ಮಾಡಬೇಕಂತ ಕೂಡ ಹೇಳಿದರು ಆದರೆ ಒಂದಷ್ಟು ಮನೆಗಳಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ಮನೆಯವರಲ್ಲಿರ್ತಕ್ಕಂತಹ ಒಂದಷ್ಟು ಅವಿದ್ಯಾವಂತತೆ ಇರ್ಬೋದು ಅಥವಾ ಒಂದಷ್ಟು ಜನ ವಿದ್ಯಾವಂತರಿದ್ರು ಕೂಡ ಈ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ನಾವು ತುಂಬ ಹಿಂದಿರ್ತೇವೆ ಯಾಕಂದರೆ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ತುಂಬ ಜನ ಯಾಕಂದರೆ ಇವತ್ತು ಸಣ್ಣ ಮಕ್ಕಳಿಗಿರುವಷ್ಟು ಮೊಬೈಲ್ನ ನಾಲೆಜ್ ಹೆತ್ತವರಿಗೆ ಇರೋ ಖಂಡಿತ ಇಲ್ಲ ಖಂಡಿತ ಆ ಮನೆಯ ಸಿಚುವೇಶನ್ ಹೇಗಿದೆ ನಿಜವಾಗಿ ಮನೆಯಲ್ಲಿ ಬೇರೆ ಯಾರಾದರೂ ಅಲ್ಲ ಮನೆಯ ಸಿಚುವೇಶನ್ ಹೌದು ಅವನಿಗೆ ಹೆಣ್ಮಕ್ಳಿದೆ ಎರಡು ಓಕೆ ಎರಡು ಗಂಡು ಮಕ್ಕಳಿದೆ ಓಕೆ ಇವನು ಗಂಡು ಮಕ್ಕಳಲ್ಲಿ ದೊಡ್ಡವನು ಈ ಹುಡುಗ ಇದ್ದದ್ರಲ್ಲಿ ದೊಡ್ಡ ಹುಡುಗ ಇವನು ಒಳ್ಳೆ ಸ್ಟೂಡೆಂಟ್ ಅವರು ನಾಲ್ಕು ಮಕ್ಕಳು ಏನು ಒಳ್ಳೆ ಇವನಿಗೆ ನನ್ನ ಸ್ನೇಹಿತ ಏನಿದ್ದಾನೆ ಹನೀಫರ್ ಅವರು ಅವನು ಇವರು ಹೇಳಿದಾಗೆ ಸರ್ ಹೇಳಿದಾಗೆ ನಾವು ನಮಗೇನು ಸಿಗದಿದ್ದು ಅದು ನಮ್ಮ ಮಕ್ಕಳಿಗೆ ಸಿಗಬೇಕಂತ ಒಂದು ಹಠ ಅವನಿಗಿತ್ತು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ನನ್ನ ಮಕ್ಕಳನ್ನು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತ ಒಂದು ಹಠ ಅವನಿಗಿತ್ತು ಓಕೆ ಅದರಿಂದ ಮಕ್ಕಳಿಗೆ ಏನು ಕೊರತೆ ಆಗದ ಹಾಗೆ
ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವನ ಹೆಣ್ಮಕ್ಕಳು ಕೂಡ ಒಳ್ಳೆ ಚೆನ್ನಾಗಿ ಕಲಿತಾ ಇದೆ. ಅವ್ರ ಮಗುವಿನ ತಾಯಿಗೂ ಕೂಡ ಅಷ್ಟೊಂದು ನಾಲೆಜ್ ಇರಲಿಕ್ಕಿಲ್ಲ. ಓಕೆ, ಯಾಕೆಂತ ಹೇಳಿದ್ರೆ ಈ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದರಿಂದ ಎಲ್ಲ ಮನೆಯಲ್ಲಿ ಇದೇ ಅವಸ್ಥೆ, ಇದೇ ಅವಸ್ಥೆ. ಒಂದು ಫೋನ್ ಇದ್ದರೂ ಸಾಕಾಗೋದಿಲ್ಲ, ಈ ಏನು ಫೈನಾನ್ಸ್ ಇದು ಮಾಡಿಕೊಂಡು ಮೊಬೈಲ್ ತಗೊಂಡು ಕೊಟ್ಟು ಎಷ್ಟೋ ಎಷ್ಟೋ ಪೇರೆಂಟ್ಸ್ ಇದೆ ತಿಂಗಳಿಗೆ ಒಡವೆಗಳನ್ನು ಬ್ಯಾಂಕಿನಲ್ಲಿ ಅಡವಿಟ್ಟು ಮೊಬೈಲ್ ತೆಗೆದುಕೊಂಡು. ಇದು ನಿಜವಾಗಿಯೂ ಸರ್ಕಾರ ಏನು ಜನತೆಗೆ ಒಳ್ಳೇದಾಗಬೇಕಂತ ಮಾಡಿದ್ದಲ್ಲವೇ ಅಲ್ಲ ಇದು. ಇದು ಏನೋ ಒತ್ತಡದಿಂದ ಮಾಡಿದಂಥ ಒಂದು ತೀರ್ಮಾನ. ಯಾಕೆಂದರೆ ಜನರಿಂದ ಫೀಸ್ ಬರಬೇಕು, ಫೀಸ್ ಬರಬೇಕಾದ್ರೆ ಏನಾದರೂ ಜನರಿಗೆ ಕೊಟ್ಟರೆ ತಾನೇ ಬರೋದು. ಅಲ್ಲ, ಇಲ್ಲಿ ಒತ್ತಡಕ್ಕಿಂತಲೂ ಒಂದು ಅನಿವಾರ್ಯತೆ ಇತ್ತು. ಅನಿವಾರ್ಯತೆ ಅಂತ ಹೇಳಿದರೆ ನೋಡಿ, 1ರಿಂದ 10 ತರಗತಿಯವರಿಗೆ ಏನು ಅನಿವಾರ್ಯತೆ? ನಿಜವಾಗಿಯೂ ಇಲ್ಲ, ನಿಜವಾಗಿಯೂ ಇಲ್ಲ. ಒಂದು ವರ್ಷ ಅವರು 1 ವರ್ಷ ಮಕ್ಕಳಿಗೆ ಒಂದು ಕ್ಲಾಸ್ ನಷ್ಟ ಆದರೆ ಏನು ನಷ್ಟ ಆಗಲಿಕ್ಕಿಲ್ಲ. ಆದರೆ ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆದರೆ ಅವರ ಜೀವನ ಪೂರ್ತಿ ಅವರಿಗೆ ಒಂದು ಕುಟುಂಬಕ್ಕೆ ನಷ್ಟ ಆಯ್ತು ಆ ಹುಡುಗ. ಅದೇ ರೀತಿ ಇನ್ನೂ ಹಲವಾರು ಮನೆ ಅವಸ್ಥೆ ಇದೆ, ರೀಚಾರ್ಜ್ ಮಾಡಲು ಆಗದಂಥ ಪರಿಸ್ಥಿತಿ ಇದೆ, ಸಾಲ ಮಾಡಿಕೊಂಡು ರೀಚಾರ್ಜ್ ಮಾಡುವಂಥ ಪರಿಸ್ಥಿತಿ ಇದೆ. ಏನು ರೀಚಾರ್ಜ್ ಮಾಡ್ತೀವಿ, 1 GB ಏನು ಇದೆ, ಮಕ್ಕಳು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮುಗಿಸಿಬಿಡ್ತದೆ. ನೆಕ್ಸ್ಟ್ ಮಗುವಿಗೆ ಕ್ಲಾಸಿಗೆ ಬರೋವಾಗ ಚಾರ್ಜ್ ಇರೋದಿಲ್ಲ, ಹೌದು ನೆಟ್ ಇರೋದಿಲ್ಲ. ಈ ಥರ ಎಲ್ಲ ಪರಿಸ್ಥಿತಿ ಇದೆ, ಸರ್ಕಾರ ಅರ್ಥ ಮಾಡ್ಕೋಬೇಕಿತ್ತು. ಏನು ಸೀನಿಯರ್ ಮಕ್ಕಳಿದೆ, SSLCಯಿಂದ ನಂತರ ಇದೋ ಮಕ್ಕಳಿಗೆ ಕೊಟ್ಟರೂ ಪರವಾಗಿರಲಿಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಇದರ ಅನಿವಾರ್ಯತೆ ಇರಲಿಲ್ಲ. ಫಸ್ಟ್ ಆಫ್ ಇನ್ನು 1-2 ತಿಂಗಳಲ್ಲಿ ಮಕ್ಕಳು ಏನು ಕಲಿತು ದೊಡ್ಡ ಏನು ಸಾಧನೆ ಸಿಕ್ಕಿತ್ತು? ಹೊಸ ವರ್ಷದಲ್ಲಿ ಶುಭ ಆರಂಭ ಮಾಡ್ಬೋದಿತ್ತು ಏನು. ಆದರೆ ಇವಾಗ ನೋಡಿ, ಈ ಮನೆಯ ಪರಿಸ್ಥಿತಿ ಇನ್ನೊಂದು ಮನೆಗೆ ಬರಬಾರ್ದು ಅಂತ ನಾವು ಅದೇ ಸಾರಿಗೆ ಫಸ್ಟಿಗೆ ನಾನು ಹೇಳಿ ಸರ್ ಒಳ್ಳೆ, ಯಾಕೆಂದರೆ ನಾನು ಮಾತಾಡೋದು ಮುಖ್ಯ ಅಲ್ಲ, ಯಾಕಂದರೆ ಇವರು ಮಾತಾಡೋದ್ರಲ್ಲಿ ಅದರಲ್ಲಿ ಮೆಸೇಜ್ ಇರುತ್ತೆ, ನಾಲೆಜ್ ಇರುತ್ತೆ, ಅದರಲ್ಲಿ ಏನಾದರೂ ಅವ್ರು ಕಲೀಲಿಕ್ಕಿರುತ್ತೆ. ಅದಕ್ಕೋಸ್ಕರ ಈ ಒಂದು ಒಳ್ಳೆ, ನಾವು ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ, ಅದರಲ್ಲಿ ಇದು ಒಂದು ಉಪಯೋಗ ಆದಂತಹ ಕಾರ್ಯಕ್ರಮ. ಜನರಿಗೆ ಮೆಸೇಜ್ ಏನು ತಲುಪಬೇಕು ಇದರ ಬಗ್ಗೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಹಲವಾರು ವಿಚಾರವನ್ನು ಮಂಡಿಸಿದ್ರು, ನಿಜವಾಗಿ ನಮಗೂ ಕೂಡ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ. ಓಕೆ ಓಕೆ, ಈಗ ಅನಂತ್ ಪ್ರಭು ಅವರೇ, ನಾನು ಆಗ ನೀವು ಒಂದ್ಸಲ ಹೇಳಿಕೊಟ್ರಿ, ಆದರೆ ಇದು ಇಂಪಾರ್ಟೆಂಟ್ ಆದ ಕಾರಣ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಈಗ ಅವ್ರು ಹೇಳಿದ್ರು ಈ ಮನೆಯ ಪರಿಸ್ಥಿತಿ, ತಂದೆ ಡ್ರೈವರ್, ಅಮ್ಮನಿಗೆ ಅಷ್ಟು ನಾಲೆಜ್ ಇಲ್ಲ, ಮನೆಯಲ್ಲಿ ಇದ್ದದ್ರಲ್ಲಿ ಇವನೇ ದೊಡ್ಡವ, ಅಂದರೆ ಇವನೇ ಅಲ್ಲಿ ಎಲ್ಲವನ್ನ ಕಂಟ್ರೋಲ್ ಮಾಡುವವ ರೀತಿಯಲ್ಲಿ. ಸೊ ನನಗೆ ನಿಮ್ಮ ಹತ್ರ ಇರುವಂಥದ್ದು, ಈ ಮನೆಯಲ್ಲಿರ್ತಕ್ಕಂತಹ ಪೇರೆಂಟ್ಸ್ನವರು ಅಂದರೆ ಒಂಥರ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಒಂಥರ ಏನಾದರೂ ಕೆಲಸ ಮಾಡಿಕೊಂಡು ಬದುಕುವಂತಹ ಒಂದಷ್ಟು ಫ್ಯಾಮಿಲಿ ಮೆಂಬರ್ ಅವರಿಗೆ ಸ್ವಲ್ಪ ಈಸಿ ಆಗುವ ರೀತಿಯಲ್ಲಿ ಏನಾದರೂ ನೀವು ಆಗ ಹೇಳಿಕೊಟ್ಟ ಟಿಪ್ಸನ್ನು ಇನ್ನೂ ಸ್ವಲ್ಪ ಬ್ರೀಫ್ ಆಗಿ ಸ್ವಲ್ಪ ಸರಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಅವರ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು ಸರ್? ಡೆಫಿನೆಟ್ಲಿ. ಸಿ, ನಂಬರ್ 1, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೇಗೆ ಅಂತ ಈ ಪ್ರೋಗ್ರಾಮ್ ಆದ ತಕ್ಷಣ ನಾನು ನಿಮಗೆ ಅದನ್ನು ಕಳಿಸ್ತೇನೆ ಸರ್. ಅದನ್ನು ನಾವು ನಮ್ಮ ಡೈಜಿ ವರ್ಲ್ಡ್ ಫೇಸ್ಬುಕ್ ಪೇಜ್ ಅಲ್ಲಿ ಹಾಕೋಣ. ಸೊ ಅದನ್ನು ಹಾಕಿ ಆಂಡ್ರಾಯ್ಡ್ ಇದು ಹೇಗೆ, ಐಫೋನ್ ಇದು ಹೇಗೆ ಅಂತ ಎರಡನ್ನು ಕೂಡ ನಾವು ಅಪ್ಲೋಡ್ ಮಾಡೋಣ. ಸೊ ಆಗ ಏನಾಗುತ್ತಂದ್ರೆ ಅವರ ಕನ್ವೀನಿಯನ್ಸ್ ಪ್ರಕಾರ ಬೇಕಾದ್ರೆ 4-5 ಸರ್ತಿ ನೋಡಿಬಿಟ್ಟು ಅವರು ಅದನ್ನು ಮಾಡಬಹುದು. ನಂಬರ್ 2, ಈಗ ಇಲೆಕ್ಷನ್ಸ್ ಎಲ್ಲ ಆಗುವಾಗ ಒಂದೊಂದು ಪೇಜಿಗೆ ಒಬ್ಬೊಬ್ಬರು ಲೀಡರ್ ಅಂತ ಇರ್ತಾರೆ, ಹೌದಲ್ವಾ? ಸೊ ಅದೇ ಲೀಡರಿಗೆ ಮನೆ ಮನೆಗೆ ಬಂದು ಒಂದು ಚೆಕ್ ಮಾಡ್ಲಿಕ್ಕೆ ಆಗಲ್ವಾ, ಅವರು ಕ್ಲಾಸಸ್ ಆಗ್ತಾ ಇದೆಯಾ, ಅವರ ಹತ್ರ ಫೋನ್ ಇದೆಯಾ, ಆ ಫೋನ್ ಅಲ್ಲಿ ಹೇಗೆ ಸೆಟ್ಟಿಂಗ್. ಓಕೆ, ಕರೆಕ್ಟ್, ನಿಮಗೆ ಇಲೆಕ್ಷನ್ ಇರುವಾಗ ಅಲ್ಲಿ ಬಂದು ಇಲ್ಲಿಟ್ರೇಟ್ ಪೇರೆಂಟ್ಸ್ ಹತ್ರ ನೀವು ಬಂದು ವೋಟ್ ಕೇಳ್ತೀರಿ. ಸೊ ಆಗ ವೈ ಕಾಂಟ್ ಯು ಕಮ್, ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬ ಸೋಷಿಯಲ್ ವರ್ಕರ್ ಮುಂದೆ ಬಂದು ಆ ಫೋನ್ ಅಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಲಿಕ್ಕೆ ಇಟ್ ನಾಟ್ ಟೇಕ್ ಮೋರ್ ದನ್ 2 ಮಿನಿಟ್ಸ್, ಮತ್ತೆ ವಾರಕ್ಕೆ 1 ಸರ್ತಿ ಬರುವುದು ನೋಡುದು ಅದನ್ನು ಮಾಡಿದಾರಾ ಇಲ್ವಂತ. ಅದರ್ ದನ್ ದಟ್, ನಾನು ನನ್ನ ಪೇಜಲ್ಲಿ ಕೂಡ, ನನ್ನ ಫೇಸ್ಬುಕ್ ಪೇಜಲ್ಲಿ ಕೂಡ ತುಂಬಾ ಪೇರೆಂಟ್ಸ್ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ಓಷನ್ ಪರ್ಲ್ ಹೋಟೆಲ್ ಅಲ್ಲಿ ಕೂತ್ಕೊಂಡು, ನನಗೆ ನೆನಪಿದೆ, ಯಾಕೆಂದ್ರೆ ಆಗ ಇದೇ ಆಗ್ತಾ ಇತ್ತು, ಯಾವ್ದು ಲಾಕ್ಡೌನ್ ಇತ್ತು, ಆದ್ರೂ ಕೂಡ ಓಷನ್ ಪರ್ಲ್ ಅಲ್ಲಿ ಕೂತ್ಕೊಂಡು ಇಂಟರ್ನೆಟ್ ಸಹ ಇರಲಿಲ್ಲ ಆ ಟೈಮಲ್ಲಿ ನನಗೆ. ಸೊ ಅಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದೆ, ಅಂಡ್ ಇಟ್ ಹ್ಯಾಡ್ ರೀಚ್ಡ್ ಮೋರ್ ದೆನ್ ಸಮ್, ಐ ಥಿಂಕ್ ಅರೌಂಡ್ 10 ಲ್ಯಾಕ್ ವ್ಯೂಸ್ ಇರಬೇಕು. ಸೊ ಆ ಥರ ದಿಸ್ ಇಸ್ ದ ನೀಡ್ ಆಫ್ ದಿ ಅವರ್, ನಂಬರ್ 1. ನಂಬರ್ 2, ಈ ಪಬ್ಜಿ ಇರ್ಬೋದು, ಯಾವುದೇ ಒಂದು ಗೇಮ್ ಇರ್ಬೋದು, ಇದು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎಲ್ಲರೂ ಆಡಬೇಕು, ನನಗೆ ಅದು ಇಷ್ಟ ಆಗ್ತಾ ಇದೆ, ನನಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಆಡೋದಲ್ಲ ಸರ್. ದೇ ಆರ್ ಪ್ಲೇಯಿಂಗ್ ಬಿಕಾಸ್ ಆಫ್ ಫೋಮೋ. ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್.
ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಏನಂದ್ರೆ, ನೀವು ಶಾಲೆಗೆ ಹೋದ ತಕ್ಷಣ ನನಗೆ ಕೆಲವೊಮ್ಮೆ ಶಾಕ್ ಆಗುತ್ತೆ, ಕೆಲವು ಶಾಲೆಗೆ ಹೋಗುವಾಗ ಮಕ್ಕಳು ಹೇಳುವುದೇನಂದ್ರೆ, ಏ ವಿಚ್ ಕಾರ್ ಯಾ ಯುವರ್ ಫಾದರ್ ಇಸ್ ಕಮಿಂಗ್, ಮೈ ಫಾದರ್ BMW, ಯುವರ್ ಫಾದರ್ ಮರ್ಸಿಡಿಸ್ ಬೆನ್ಸ್ ಅಂತ. ಸೊ ಇದೇ ಮಾತಾಡೋದು ಮಕ್ಕಳು ಕೆಲವರು. ಇಟ್ ಇಸ್ ನಾಟ್ ದೇರ್ ಮನಿ, ಅಪ್ಪಂದು ಹಣ ಬಗ್ಗೆ ಇವರು ಇಲ್ಲಿ ಕೂತ್ಕೊಂಡು ಮಾತಾಡೋದು. ಸರ್ ಹೇಳಿತರ ಎಷ್ಟೋ ಕಷ್ಟಪಡೋದು ವಿಚಾರ ಕೆಲವು ಮಕ್ಕಳಿಗೆ ಗೊತ್ತೇ ಆಗ್ತಾ ಇಲ್ಲ. ಬೆನ್ಸ್ ತೆಗ್ದವ ಕೂಡ ಹೇಗೆ ತೆಗ್ದಿದ್ದಾನಂತ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕೆಲವರ ಕತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಮಾತಾಡೋದು ಏನಂದ್ರೆ ಪಬ್ಜಿ ಬಗ್ಗೆ ಮಾತ್ರ ಮಾತಾಡೋದು. ಕೂತ್ಕೊಂಡಲ್ಲಿ ನಾನು ಇವತ್ತು ಈ ಲೆವೆಲ್ ಕ್ರಾಸ್ ಮಾಡಿದೆ, ಇವತ್ತು ಆ ಅದನ್ನು ಏನು ನನಗೆ ಚಾಲೆಂಜ್ ಕೊಟ್ಟದ್ದು ಅದನ್ನು ನಾನು ಅಕಂಪ್ಲಿಷ್ ಮಾಡಿದೆ. ನಿಮಗೆ ರಿಯಲ್ ಚಾಲೆಂಜ್ ಅಕಂಪ್ಲಿಷ್ ಮಾಡಬೇಕಾದ್ರೆ ಯು ಪ್ಲೀಸ್ ಜಾಯಿನ್ ದ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಆ್ಯಂಡ್ ಯು ಸ್ಟ್ಯಾಂಡ್ ಇನ್ ದ ಬಾರ್ಡರ್ಸ್ ಆ್ಯಂಡ್ ಯು ಚಾಲೆಂಜ್ ದ ಆರ್ ಯು ಜಾಯಿನ್ ದ ಪೊಲೀಸ್ ಫೋರ್ಸ್ ಆ್ಯಂಡ್ ಒಂದು ದಿನ ಅಲ್ಲಿ ಹಂಪನಗಟ್ಟೆಯಲ್ಲಿ ಸಿಗ್ನಲ್ ಹತ್ರ ನಿಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ರಿಯಲ್ ಚಾಲೆಂಜ್ ಲೈಫಲ್ಲಿ ಏನು ಅಂತ. ಅಥವಾ ಯು ಬಿಕಮ್ ಅ ಕೊರೋನಾ ವಾರಿಯರ್ ಆ್ಯಂಡ್ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಲ್ಲಿ ಆ ನರ್ಸ್ಗಳಿದ್ದಾರೆ, ಪಾಪ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಕೊರೋನಾ ಪೇಷಂಟ್ ಮುಂದೆ ಅಲ್ಲಿ ಕೆಲಸ ಮಾಡೋದು. ದೀಸ್ ಆರ್ ದ ರಿಯಲ್ ಚಾಲೆಂಜಸ್. ಒಂದು ವಿಡಿಯೋ ಗೇಮ್ ಅನ್ನು ಆಡಿ ಯಾವುದೋ ಒಂದು ಲೆವೆಲ್ ಕ್ರಾಸ್ ಮಾಡಿ ಚಾಲೆಂಜ್ ಅಲ್ಲ. ಸೊ ಬೇಸಿಕಲಿ ಏನಾಗ್ತಾ ಇದೆ ಅಂದರೆ, ಅಲ್ಲಿ ಒಂದು 10-20 ಮಕ್ಕಳಲ್ಲಿ ಕೂತ್ಕೊಂಡು ಈ ನಾನು ಈ ಚಾಲೆಂಜು ಆ ಚಾಲೆಂಜು ಅಂತ ಮಾತಾಡ್ತಾ ಇರುವಾಗ ಏನಾಗುತ್ತೆ, ಈ ಹುಡುಗನಿಗಾಗುತ್ತೆ ಅಯ್ಯೋ ನಾನು ಈ ಗೇಮ್ ಆಡದಿದ್ದರೆ ನನಗೆ ಆ ಸರ್ಕಲಲ್ಲಿ ಅವರು ಹಾಕೋದಿಲ್ಲ, ನನಗೆ ಅವರು ಆಕ್ಸೆಪ್ಟ್ ಮಾಡಲ್ಲ, ಆ ಗ್ರೂಪಲ್ಲಿ ನನಗೆ ಜಾಯ್ನ್ ಆಗಲಿಕ್ಕಾಗಲ್ಲ. ಆ ಗ್ರೂಪ್ ಜಾಯ್ನ್ ಆಗಬೇಕಾದ್ರೆ ನಾನು ಈ ವಿಡಿಯೋ ಗೇಮ್ ಆಡಬೇಕು. ಆ ವಿಡಿಯೋ ಗೇಮ್ ಆಡಿ ನಾನು ಆ ವಿಡಿಯೋ ಗೇಮ್ ಬಗ್ಗೆ ಮಾತಾಡುವಾಗ, ಚಾಲೆಂಜ್ ಬಗ್ಗೆ ಮಾತಾಡುವಾಗ ಅವರು ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ. ದಟ್ ಟೈಮ್ ಐ ಕ್ಯಾನ್ ಬಿ ಇನ್ ದ ಗ್ರೂಪ್, ಐ ವಿಲ್ ನಾಟ್ ಬಿ ಔಟ್ ಆಫ್ ದ ಗ್ರೂಪ್. ಸೊ ಗೋಯಿಂಗ್ ಔಟ್ ಆಫ್ ದ ಗ್ರೂಪ್ ಈಸ್ ಕಾಲ್ಡ್ ಎಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಇದಕ್ಕೋಸ್ಕರ ಎಷ್ಟೋ ಜನರು ಅನಿವಾರ್ಯತೆ ಅವರು ಆಡೋದು ಜಸ್ಟ್ ಬಿಕಾಸ್ ಟು ಬಿ ಇನ್ ದ ಗ್ರೂಪ್. ಇದು ಪ್ರಾಕ್ಟಿಕಲ್ ಕಮ್ಮಿ ಇಲ್ಲ, ಅವನ ಮುಂದೆ ನಾನೇನು ಕಮ್ಮಿ ಅಂತ. ಹೌದು, ಎಸ್. ಒಂದಷ್ಟು ಜನ ಕಾಲರ್ಸ್ ವೇಟ್ ಮಾಡ್ತಾ ಇದ್ರೆ ನಾನು ನಡು ನಡುವೆ ಅವ್ರಿಗೆ ಕೂಡ ಆಪ್ಷನ್. ಖಂಡಿತ ಖಂಡಿತ. ಸರ್ ಹಲೋ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ಎರಿಕ್ ಡಿಸೋಜ. ಎರಿಕ್ ಡಿಸೋಜ್ ಅವರು? ಹೌದು ಸರ್. ಸರ್ ಮಾತಾಡಿ ಸರ್. ಸರ್ ನಮ್ದು ಇದು ಈ ಸ್ಪೋರ್ಟ್ಸ್ ಅಲ್ಲಿ ಈಗ ಈ ಸ್ಪೋರ್ಟ್ಸ್ ಪಬ್ಜಿ ಎಲ್ಲ ಗೇಮ್ಗೆ ಇದೆ ಕಂಟೆಂಟ್ ಸಹ ಇದೆ ಅಲ್ಲ ಸರ್. ಫಾರ್ ಎಕ್ಸಾಂಪಲ್ ಈಗ ಕೊರಿಯಾ ಆಗ್ಬೋದು, ಸೊ ಅವರ ಕಂಟೆಂಟ್ ಸಹ ಇದು ಗೇಮ್ ಇದೆ. ಸೊ ಅವರು ಅಂದ್ರೆ ಟೂರ್ನಮೆಂಟ್ಸ್ ಮಾಡ್ತಿರ್ತಾರೆ, ಅವರು ಅಂದ್ರೆ ದೊಡ್ಡ ದೊಡ್ಡ ಟೂರ್ನಮೆಂಟ್ಸ್ ಮಾಡ್ತಾರೆ, ಎಲ್ಲ ಜನಗಳು ಆಟಾಡ್ತಿರ್ತಾರೆ, ಎಲ್ಲ ಮಕ್ಕಳು ಆಟಾಡ್ತಿರ್ತಾರೆ. ಆದ್ರೆ ಅವರ ಕಂಟ್ರೀಸ್ ಅಲ್ಲಿ ಹೆಚ್ಚು ಪ್ರಾಬ್ಲಮ್ಸ್ ಯಾಕೆ ಬರ್ತಿಲ್ಲ? ಓಕೆ ಓಕೆ. ಸೊ ಐ ಗಾಟ್ ಯುವರ್ ಪಾಯಿಂಟ್ ಎರಿಕ್ ಜಿ. ಸಿ ಬೇಸಿಕಲಿ ಏನಾಗ್ತಾ ಇದೆ ಅಂದರೆ, ಸೈಕಾಲಜಿಕಲಿ ಇಂಡಿಯನ್ ಮಕ್ಕಳು ಒಂದು ಟೈಪಲ್ಲಿ ಇರ್ತಾರೆ, ಕೊರಿಯನ್ ಮಕ್ಕಳು ಒಂದು ಟೈಪ್. ಈಗ ಚೈನೀಸ್ ಅವರು ಕೆಲಸ ಮಾಡುವ ರೀತಿ ನೀವು ನೋಡಿದರೆ, ಯಾರೋ ನನಗೆ ಹೇಳಿದರು 4 ಇಂಡಿಯನ್ಸಿಗೆ ಹಾಕೋ ಬದಲಿಗೆ 1 ಚೈನೀಸ್ ಅವನಿಗೆ ಹಾಕಿದರೆ ಸಾಕಂತೆ, ಅವು ಅಷ್ಟು ಕೆಲಸ ಮಾಡ್ತಾನೆ. ಸೊ ಆ ಥರ ವಿ ಕೆನಾಟ್ ಕಂಪೇರ್ ವಾಟ್ ವಿ ಆರ್ ವಿತ್ ಸಮ್ ಅದರ್ ಕಂಟ್ರೀಸ್ ಆ್ಯಂಡ್ ಆಲ್ ದಟ್. ಮತ್ತು ಇನ್ನೊಂದು ನಾನು ಹೇಳಬೇಕಾದ್ರೆ, ದಿಸ್ ಈಸ್ ಅ ವಾರ್ ಆನ್ ಇಂಡಿಯಾ. ದೀಸ್ ವಿಡಿಯೋ ಗೇಮ್ಸ್ ಆರ್ ವಾರ್ ಆನ್ ಇಂಡಿಯಾ ಬೈ ಕಂಟ್ರೀಸ್ ಲೈಕ್ ಚೈನಾ ಆ್ಯಂಡ್ ಅದರ್ ಕಂಟ್ರೀಸ್. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಥರ ವಿಡಿಯೋ ಗೇಮ್ಸ್ ಅನ್ನು ಮಾಡಿ ನಮ್ಮ ದೇಶದ ಮೇಲೆ ವಾರ್ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಪುಟ್ ದಿಸ್ ಇನ್ ಓಪನ್ ರೆಕಾರ್ಡ್. ಯಾಕಂದರೆ ನಮ್ಮ ದೇಶದ ಸಂಪನ್ಮೂಲ, ಇಫ್ ಯು ಆಸ್ಕ್ ಮಿ ವಾಟ್ ಈಸ್ ದ ರಿಸೋರ್ಸ್ ಆಫ್ ಅವರ್ ಕಂಟ್ರಿ, ದ ರಿಸೋರ್ಸ್ ಆಫ್ ಅವರ್ ಕಂಟ್ರಿ ಈಸ್ ಯೂತ್. ಸೊ ಇಷ್ಟು ಯೂತ್ ಯಾವುದೇ ದೇಶದಲ್ಲಿ ಜಗತ್ತಲ್ಲಿ ಇಲ್ಲ. ಸೊ ಆ ಯೂತನ್ನು ಹೌ ಟು ಡಿಸೋರಿಯೆಂಟ್ ದೆಮ್, ಹೌ ಟು ಮೇಕ್ ದೆಮ್ ಜಂಕೀಸ್, ಹೌ ಟು ಮೇಕ್ ದೆಮ್ ವೆಜಿಟೇಬಲ್ಸ್, ನಥಿಂಗ್, ಗಿವ್ ದೆಮ್ ದೀಸ್ ವಿಡಿಯೋ ಗೇಮ್ಸ್ ಫಾರ್ ಫ್ರೀ. ಅವ್ರು ಇಡೀ ದಿನ ಕೂತ್ಕೊಂಡು ವಿಡಿಯೋ ಗೇಮ್ ಮಾಡ್ತಾರೆ. ಒಂದು ಪೇರೆಂಟ್ ಹತ್ರ ನಾನು ಹೇಳಿದೆ, ಮೇಡಮ್ ನೀವು ನಿಮ್ಮ ಮಗನಿಗೆ ಒಂದು ರೂಮಲ್ಲಿ ಒಂದು ಚೇರಲ್ಲಿ ಕೂತ್ಕೊಳಿಸಿ, ವಿದೌಟ್ ಮೊಬೈಲ್ ಫೋನ್ ವಿದೌಟ್ ಟಿವಿ ಕೂತ್ಕೊಳಿಸ್ಲಿಕ್ಕೆ ಆಗ್ಬೋದಾ? ಇಲ್ಲ ಸರ್. ಅಲ್ಲ, ನಾನು ಹೇಳಿದೆ 2 ನಿಮಿಷ ಕೂತ್ಕೊಳ್ಬೋದಾ? ಸರ್ ಏನು ಮಾತಾಡ್ತೀರಿ ಸರ್, 2 ನಿಮಿಷ, 1 ನಿಮಿಷ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಮಗನೇ ನೀನು ನನ್ನ ಮರ್ಯಾದೆ ತೆಗೆದು ನಾನು ಅಟ್ಲೀಸ್ಟ್ 2 ಮಿನಿಟ್ಸ್ ಹೇಳಿದೆ ಅಂತ. ಬಟ್ ಅದೇ ನೀವು ಆ ಹುಡುಗನಿಗೆ ಒಂದು ಮೊಬೈಲ್ ಕೊಡಿ, 24 ಗಂಟೆ ಕೂತ್ಕೊಳ್ತಾನೆ ವಿದೌಟ್ ಗೋಯಿಂಗ್ ಟು ದ ರೆಸ್ಟ್ ರೂಮ್. ಸೊ ಹೀಗಿರುವಾಗ ಜಂಕೀಸ್ ಮಾಡಲಿಕ್ಕೆ ನೀವು ನೋಡಿ, ಚೈನಾದಲ್ಲಿ ನೋಡಿ, ಯು ಲುಕ್ ಎಟ್ ದ ಪೇಟೆಂಟ್ಸ್, ಲುಕ್ ಎಟ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಲುಕ್ ಎಟ್ ದ ಪ್ರೋಗ್ರೆಸ್. ಇಲ್ಲಿ ಇಂಡಿಯಾದಲ್ಲಿ ಯೂತ್ ಏನು ಮಾಡ್ತಾ ಇದ್ದಾರೆ? ದೇ ಆರ್ ಜಸ್ಟ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. ಸೊ ಇದು ನಾವು ಆಗಲಿಕ್ಕೆ ಬಿಟ್ಟರೆ ವಿ ಆರ್ ಗೋಯಿಂಗ್ ಟು ಮಿಸ್ ಔಟ್. ನಾವು ಇನ್ನೂ ಕೂಡ ಡೆವಲಪಿಂಗ್ ನೇಷನ್ ಥರನೇ ಇರ್ತೇವೆ. ಅಲ್ಲಿ ಮೇಲೆ ರಾಹುಲ್ ಗಾಂಧಿ ಇರ್ಬೋದು, ಮೋದಿಜಿ ಇರ್ಬೋದು, ಯಾರು ಬಂದರೂ ಇಟ್ ಈಸ್ ನಾಟ್ ದ್ಯಾಟ್. ಇವನ್ ದ ಯೂತ್ ಹ್ಯಾವ್ ಟು ವರ್ಕ್ ಹಾರ್ಡ್. ಅವ್ರು ವರ್ಕ್ ಹಾರ್ಡ್ ಮಾಡದಿದ್ರೆ ಡೆವಲಪಿಂಗ್ ನೇಷನಿಂದ ಡೆವಲಪ್ಡ್ ನೇಷನ್ ಆಗೋದು ಯಾವಾಗ? ವೆನ್ ವಿಲ್ ವಿ ಬಿಕಮ್? ಎಸ್, ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಕಾಲರ್ ರವಿ ತೊಕ್ಕೊಟ್ನಿಂದ. ಹಲೋ, ತಲಪಾಡಿಯಿಂದ ರವಿ ಅವರು. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ರವಿ ಅವರು, ಹೇಳಿ. ನಮಸ್ತೆ. ನಮಸ್ತೆ ರವಿ ಅಣ್ಣ. ನಮ್ಮ ಗಡಿನಾಡು ಸಿದ್ದಿಕ್ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಮ್ಮ ತಲಪಾಡಿಯ ಹುಟ್ಟು ಹೊರಟಗರು ಅವರಿಗೆ ಒಂದು ಮುಖ್ಯವಾಗಿ ನಾವು ನಮಸ್ತೆ ಸಲ್ಲಿಸ್ತೇವೆ. ಸರ್, ಈಗ ಯಾವ ಒಂದು ಚಿಕ್ಕ ಮಗುವನ್ನು ಇತ್ತೀಚೆಗೆ ನನಗೆ ಸ್ವಂತ ಒಂದು ಅನುಭವ ಆಗಿದೆ ಸರ್. ಶಾಲೆಗೆ ಸೇರಿಸಿ LKG ಅಂತ ಸೇರಿಸಿ ನಾವು ಶಾಲೆಗೆ ಹೋಗಿದ್ದೇವೆ. ನಮ್ಮ ತಲಪಾಡಿ ಪಕ್ಕದ ಶಾಲೆ
ಹೋದ ಕೂಡಲೇ 25,000 ಕಟ್ಟಿ ಅಂತ ಹೇಳ್ತಾರೆ. 25,000 ರೂಪಾಯಿ ಕಟ್ಟಿ ಮಗುವನ್ನು ಫಸ್ಟ್ ಅಡ್ಮಿಷನ್ ಮಾಡಿ ಅಂತ ಹೇಳಿ. ಇದು ಎಜುಕೇಶನ್ ಒಂದು ಬಿಸ್ನೆಸ್ ಆಗಿ ಮಾಡಿದ್ದಾರೆ ಸರ್, ಬಿಸ್ನೆಸ್ ಇದು. ಮೊದಲನೇದಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ನಾವು ಒಂದು ಚಿಕ್ಕ ಮಗು ಎಲ್ ಕೆ ಜಿ 25,000 ರೂಪಾಯಿ ಕಟ್ಟಿ ಅನಂತರ ಆನ್ಲೈನ್ ಕ್ಲಾಸ್ ಕೊಡ್ತೇವೆ ಅಂತ ಹೇಳಿ, ನಾವು ಆ ಮಗುಗೋಸ್ಕರ ಒಂದು ಮೊಬೈಲ್ ತರಿಸಿಕೊಂಡು ಆ ಮಗುವ ಲೈಫ್ ಹಾಳು ಮಾಡಬೇಕಂತ ಮನೆಯಲ್ಲಿ ಕೂತಾಯ್ತು. ನಾವು ABCD ಕಲಿಸುವ ಸರ್, ಆ ಮಗುವನ್ನು ಒಳ್ಳೆದಾಗಿ ತರಬಹುದು ನನ್ನ ಅನಿಸಿಕೆ. ನಾವು ಇದಕ್ಕಿಂತ ಮುಂಚೆ ನಾವು ಸರ್ಕಾರಿ ಶಾಲೆ ಕಲಿತು ಇಷ್ಟಾಗಿ ನಾವು ಜೀವಿಸಿದ್ದೇವೆ, ಬದುಕಿದ್ದೇವೆ. ಸೊ ಆನ್ಲೈನ್ ಕ್ಲಾಸ್ ಬೇಡ, ಮೊಬೈಲ್ ಕೊಡಿಸೋದು ಬೇಡ ಅಂತ ರವಿ ಅವರ ಅನಿಸಿಕೆ. ಮೊಬೈಲ್ ಕೊಡದೆ ಬೇಡ ಸರ್, ಸರ್ಕಾರ ನಾನು ವಿಷಯ ಇಲ್ಲ ಸರ್. ಸರ್ಕಾರ ನೋಡಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ರು ನಮ್ಮ ಇದು 50% ನಮ್ಗೆ 100% ಅನುಮತಿ ಕೊಡ್ಬೇಕಂತ ಹೇಳಿ ಸರ್ಕಾರ ಕೂಡಲೇ ಅದರ ಅವರ ನಿರ್ಧಾರವನ್ನು ಚೇಂಜ್ ಮಾಡಿದೆ. ನೀವು ನೋಡಿದ್ರಲ್ಲ ಸರ್, ನೋಡಿ ಇತ್ತೀಚೆಗೆ ನೋಡಿ ನಮ್ಮ ಸಮಾಜದಲ್ಲಿ ನಾನು ವೃತ್ತಿಯಲ್ಲಿ ಫೋಟೋಗ್ರಾಫರ್ ಸರ್, ನಮ್ಗೆ 1 ವರ್ಷದಿಂದ ಕೆಲಸ ಇಲ್ಲ, ಆರ್ಡರ್ ಇಲ್ಲ, ಆರ್ಡರ್ ಇಲ್ಲ ಸರ್. ಆರ್ಡರ್ ಬಂದದ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಕೊರೋನಾ ದಿವಸಕ್ಕೆ ಒಂದು ನೀವು ಆ ಟಿವಿಯಲ್ಲಿ ನೋಡಿದ್ರೆ ಬೆಳಿಗ್ಗೆ ಎದ್ದು 6 ಗಂಟೆಗೆ ಟಿವಿ ಆನ್ ಮಾಡಿ ರಾತ್ರಿ ಫುಲ್ ಟೈಮ್ ಇದು ಮಾಡುವ ಸಿಡಿ ಇದೇ ವಿಷಯ. ಸಿಡಿ ಇಂತ ಒಂದು ನೀಚ ಈ ವಿಷಯ ಟಿವಿಯಲ್ಲಿ ತೋರಿಸ್ತಾರಲ್ಲ ಸರ್, ಇವರಿಗೆ ಬುದ್ಧಿ ಇದೆಯಾ? ಮಕ್ಕಳು ಸಹ ಟಿವಿ ಆನ್ ಮಾಡಿದ ಕೂಡಲೇ ನೋಡುದು ಅದೇ ಸಿಡಿ ವಿಷಯವೇ. ನೀವು ಈಗ ಕೊರೋನಾ ಬಂತು, ಮನುಷ್ಯ ಹೇಗೆ ಬದುಕಬೇಕು ಸ್ವಲ್ಪ ಬದುಕಲಿಕ್ಕೆ ಅವರಿಗೆ ಆ ರೀತಿಯ ಸಂಸ್ಕಾರಯುತವಾದ ಕಾರ್ಯಕ್ರಮವನ್ನು ತೋರಿಸಬೇಕು. ಅದು ಬಿಟ್ಟು ಇಡೀ ದಿವಸ ಸರ್ ನೀವು ನೋಡ್ತಾ ಇದ್ದೀರಲ್ಲ ಈ ಚಾನಲ್ ಅಲ್ಲಿ ಒಳ್ಳೆ ವಿಷಯ ಯಾವ್ದಾದ್ರು ತೋರಿಸ್ತಾರ? ಸಿದ್ದಿಕ್ ಅವರೇ ನೀವು ಸಹ ನೋಡ್ತಾ ಇದ್ದೀರಿ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಕಾಲರ್ ಕಿಶನ್. ಹಲೋ ಕಿಶನ್, ನಮಸ್ತೆ. ಹಲೋ, ನಮಸ್ತೆ ಕಿಶನ್. ನಮಸ್ಕಾರ ನಿಖಿಲ್, ನಮಸ್ಕಾರ. ನಮಸ್ತೆ ಕಿಶನ್, ಅನ್ನ ಪಾತ್ರಲೆ ಕೆಂಡು. ನಮಸ್ಕಾರ ನಿಖಿಲ್, ಪ್ರಫುಲ್ಲ ಸಿದ್ದಿಕ್ ಕಲಪಾಡಿ, ನಮಸ್ಕಾರ. ನಮಸ್ತೆ ಸರ್. ಇದು ಪಬ್ಜಿ ಜೋಕು ಇತ್ತಲ ಗೊಬ್ಬೊಂದು ಇತ್ತರ್ಪಲ್ಲ ಬೇತನೆ ರೀಸನ್ ಉಪ್ಪೋರ್ ದಾದಾ ಅಂತ ಬಂದ್ ಪರಿ ನಮ್ಮಂದು ಉಂಡತೆ ಲೈಕ್ ಯಾಂತು ದಿನ ಮಟ್ಟಡು ಅಕೊಲ್ಲು VPN ಪಂದ್ ಬಂದ್ ಸಾಫ್ಟ್ವೇರ್ ಡೌನ್ಲೋಡ್ ಮಂತ್ಲಿ ಗೊಬ್ಬೊಂದಿಲ್ಲರು ಓ ಸಾಫ್ಟ್ವೇರ್ VPN ಯಾಕಂದ್ರೆ ಇಂಡಿಯಾ VPN ಸಾಫ್ಟ್ವೇರ್ ಡೌನ್ಲೋಡ್ ಮಂತ್ ಅಕು ಪಬ್ಜಿ ಗೊಬ್ಬೊಂದಿಲ್ಲರು. ಓಕೆ ಓಕೆ, ಎಲ್ಲ ಅನಿಸಿಕೆ. ಓಕೆ, ಹಿಂಗ್ ಗೊತ್ತಿಸಿ ಸರ್ ಒಂದ್ನಿಮಿಷ ಆರ್ ಕ್ಲಾರಿಫಿಕೇಶನ್ ಕೊಡ್ಬೇಕು ಸರ್. ನಾನು ನಿಮಗೆ ಮತ್ತೆ ಫೋನ್ ಮಾಡಿ ಹೇಳ್ತೇನೆ ಸರ್ ಈಗ ಇದರಲ್ಲಿ ಬೇಡ, ಯಾಕಂದ್ರೆ ನಾನು ಅವ್ರು ಹೇಗೆ ಆಕ್ಸೆಸ್ ಮಾಡ್ತಾರಂತ ನಾನು ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಆಗ ಕ್ಲಿಂಟನ್ ಕೂಡ ಪಾಯಿಂಟ್ ಹೇಳುವಾಗ ನಾನ್ ಮಾಡ್ತಾ ಇಲ್ಲ ಅಂತ ಅವ ಹೇಳಿದ, ಅದನ್ನು ಹೇಗೆ ಮಾಡಬಹುದು ಅಂತ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಸೊ ಅದಕ್ಕೆ ನಾನು ಅದರ ಬಗ್ಗೆ ನನ್ನ ಪ್ರಶ್ನೆ ಹೇಗೆ ಮಾಡೋದು ಅಂತ ಹೇಳಿಲ್ಲ. ಅವ್ರು ಹೇಳ ಪ್ರಭಾವ ಕರೆಕ್ಟ್, ನಾನು ಹೇಳಿದ್ದು ಹೇಗೆ ಮಾಡ್ಬೇಕಂತ ಹೇಳಲ್ಲ, ಮಾಡ್ತಾ ಇದ್ದಾರೆ. ಹೌದಾ? 100% ಒಂದು ಲಾಸ್ಟ್ ಒಂದು ಕಾಲ್ ತಗೊಳ್ತೇನೆ, ಯಾಕಂದ್ರೆ ಮತ್ತೆ 10 ನಿಮಿಷ ಮಾತ್ರ ಇರುವಂತದ್ದು, ನಾನು ಸ್ವಲ್ಪ ಮಾತಾಡ್ಲಿಕ್ಕಿದೆ. ನಮ್ಮ ನೆಕ್ಸ್ಟ್ ಕಾಲರ್ ಶಿವರಾಮ್ ಮಂಗಳೂರಿನಿಂದ. ನಮಸ್ಕಾರ ಶಿವರಾಮ್ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಶಿವರಾಮ್ ಸರ್. ಅತಿಥಿಗಳಿಗೆ ನಮಸ್ತೆ ಸರ್. ನಮಸ್ತೆ ಶಿವರಾಮ್ ಸರ್. ನಾನು ಏನ್ ಹೇಳದಂತ ಹೇಳಿದ್ರೆ ನೋಡಿ, ನಾವೊಂದು ಬಡವರಾಗಿ ಇದ್ದವರು, ನನ್ನ ಮಗುವನ್ನು ನಾನು ಫಸ್ಟ್ ಗೆ ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕಿದೆ. ಹಾಕಿದಾಗ ಅಲ್ಲಿ ಎಲ್ ಕೆ ಜಿನ ಹಾಕಿದಾಗಲೇ ಮಕ್ಕಳ ಒಂದು ಬೆಳವಣಿಗೆ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ವರ್ಸ್ಟ್ ರೀತಿಯಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕನ್ನಡ ಮೀಡಿಯಂಗೆ ಚೇಂಜ್ ಮಾಡಿದೆ. ಇವತ್ತು BCOM ಫೈನಲ್ ಅಲ್ಲಿ ಓದ್ತಾ ಇದ್ದಾರೆ ನನ್ನ ಮಗಳು, ಆ ವಿಷಯ ಹೇಳುದಲ್ಲ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚವರು ಒಂದು ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಇವತ್ತು ಮಕ್ಳು ಹೇಗೆ ಬೆಳಿಬೇಕು, ಹೇಗೆ ದೊಡ್ಡ ಅವ್ರ ಭವಿಷ್ಯ ಹೇಗಿರ್ಬೇಕು ಅಂತ ಹೇಳಿ ತಂದೆ ತಾಯಿ ಹತ್ರ ಇಲ್ಲ. ತಂದೆ ತಾಯಿ ಹತ್ರ ದೊಡ್ಡಸ್ಟಿಗೆ ಮಾತ್ರ, ನನ್ನ ಮಗನ ಕಾರಲ್ಲಿ ಕರ್ಕೊಂಡು ಬರ್ಬೇಕು, ನನ್ನ ಮಗನ ಇನ್ನೊಂದು ಕಲರ್ ಕಾರಲ್ಲಿ ಕರ್ಕೊಂಡು ಬರ್ಬೇಕು, ಇನ್ನೊಬ್ಬರ ಎದುರಲ್ಲಿ ನಾನು ದೊಡ್ಡ ಜನ ಆಗ್ಬೇಕು, ಫಾಸ್ಟ್ ಫುಡ್ ಅಲ್ಲಿ ತಿನ್ಬೇಕು, ಅಲ್ಲಿ ಅರ್ಧ ಬಿಸಾಡ್ಬೇಕು, ಇದೇ ಇರುವಂತದ್ದು. ಇವತ್ ನೋಡಿ ಕೊರೋನಾ ಬಂದು ಜನಗಳಿಗೆ ಊಟ ಮಾಡ್ಲಿಕ್ಕೆ ಗತಿ ಇಲ್ಲದಂತ ಪರಿಸ್ಥಿತಿ ಎಷ್ಟೋ ಫ್ಯಾಮಿಲಿ ಉಂಟು ಇವತ್ತು.
ಆದ್ರೂ ಸಹ ಇವತ್ತು ಫಾಸ್ಟ್ ಫುಡ್ ಇರ್ಬಹುದು, ಬೇರೆ ಬೇರೆ ಇದು ಹೋಟೆಲ್ಸ್ ಇರ್ಬಹುದು, ತಿಂದು ಬಿಸಾಡುದನ್ನು ನೋಡಿದಾಗ ನಮ್ಗೆ ಬೇಜಾರಾಗ್ತದೆ ಸರ್, ಬೇಜಾರಾಗ್ತದೆ. ಈ ಮನಸ್ಥಿತಿ ನಮ್ಮ ಜನರಿಂದ ದೂರ ಆಗ್ಬೇಕು. ಒಂದು ಇವತ್ತು ಎಷ್ಟೋ ಫ್ಯಾಮಿಲಿಯಲ್ಲಿ ಬಡವರಲ್ಲಿ ಸಹ ಇವತ್ತು ಮಗುವಿಗೆ ಒಂದು ಬೇರೆನೆ ಮೊಬೈಲ್ ಇದೆ, ಅವರಿಗೆ ಇಲ್ಲ ಅಂತ ಹೇಳಿದ್ರೆ ಮಗುವಿಗೆ ಕೊಡ್ತಾರೆ. ಈ ಪರಿಸ್ಥಿತಿ, ಈ ಒಂದು ಮೆಂಟಾಲಿಟಿ ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಚೇಂಜ್ ಆದ್ರೆ ಮಾತ್ರ ನಾವು ಈ ಒಂದು ನಮ್ಮ ಮಕ್ಕಳ ಭವಿಷ್ಯವನ್ನು ಒಳ್ಳೇದು ಮಾಡಿ ನಮ್ಮ ದೇಶಕ್ಕೆ ಏನಾದ್ರೂ ಹೆಸರು ತರಬಹುದಿಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಉಂಟು ಸರ್. ಅಲ್ವಾ ಸರ್? ಸೊ ನಮ್ಮ ಮನಸ್ಥಿತಿ ಅಂದ್ರೆ ಕಾಂಪಿಟಿಷನ್ ಯುಗದಲ್ಲಿ ನಾವು ಕೂಡ ಯಾವ ರೀತಿ ಹೋಲಿಕೆಗೆ ತೆರೆದುಕೊಂಡಷ್ಟು ಮತ್ತೆ ಮತ್ತೆ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನ ಶಿವರಾಮ್ ಸರ್ ಹೇಳಿದ್ರು. ತನ್ನ ಸ್ವಂತ ಮಗಳನ್ನ ಅವರು ಅವತ್ತ ತೀರ್ಮಾನ ಮಾಡಿದ್ದರಿಂದ ಇವತ್ತು ಅವ್ರ ಮಗಳು ಹೆಮ್ಮೆಯಿಂದ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಎಸ್, ಓಕೆ. ಈಗ ನನ್ನ ಪ್ರಶ್ನೆ ಇರುವಂಥದ್ದು ಡಾಕ್ಟರ್ ಅನಂತ್ ಪ್ರಭು ಅವರೇ, ಈ ಗೇಮ್ ಆಡ್ತಾ ಹೋದಾಗೆ ಡೊಪಮಿನ್ ಅಂದ್ರೆ ಫೀಲ್ ಗುಡ್ ಹಾರ್ಮೋನ್ ಉತ್ಪಾದನೆ ಆಗುತ್ತಂತೆ, ಹೌದು ಸರ್? ಇದು ಅಬ್ಸಲ್ಯೂಟ್ಲಿ. ಏನದು? ಸಿ, ಈಗ ನಾನು ನನಗೆ ಇವತ್ತಿಗೂ ನೆನಪಿದೆ, ನಾನು ಶಾಲೆಯಲ್ಲಿ ಕಲಿತಾ ಇರುವಾಗ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ನಾನು ಫೇಲ್ ಆದೆ. ಓಕೆ. ಸೊ ಆಗ ನನ್ನ ತಂದೆಗೆ ರಿಪೋರ್ಟ್ ಕಾರ್ಡ್ ಅನ್ನು ತೋರಿಸಿದೆ. ಸೊ ನಿಮ್ಗೆ ಗೊತ್ತಲ್ವಾ ಆ ಟೈಮಲ್ಲಿ ಹೇಗಿತ್ತು ಅಂತ. ಈಗ ಹೇಗೆ ಫೇಲ್ ಆದ್ಯಾ, ಓಕೆ ನೋ ಪ್ರಾಬ್ಲಮ್ ಡೋಂಟ್ ವರಿ, ಆ ಥರ ಎಲ್ಲ ಇರಲಿಲ್ಲ. ಅಯ್ಯೋ ನೀನು ಫೇಲ್ ಆದ್ಯಾ, ಅಯ್ಯೋ ನೀ ಯೂಸ್ಲೆಸ್, ನಿನ್ಗೆ ಇನ್ನು ಪಾಸ್ ಆಗ್ಲಿಕ್ಕೆ ಆಗುದೇ ಇಲ್ಲ ಅಂತ ನನ್ನ ತಂದೆ ಹೇಳಿದ್ರು ನನಗೆ ಆ ಟೈಮಲ್ಲಿ. ನಾನು ಅದನ್ನೊಂದು ಚಾಲೆಂಜ್ ಥರ ತೆಗೆದೆ. ಓಕೆ, ಐ ಥಾಟ್ ಓಕೆ ಯಾಕೆ ನನಗೆ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ನಾನು ಅದನ್ನು ಚಾಲೆಂಜ್ ಥರ ತೆಗೆದು ಇಡೀ ದಿನ ಓದಿ, ರಾತ್ರಿ ಓದಿ ಎಲ್ಲ ನಾನು ಎಕ್ಸಾಮ್ ಬರೆದೆ. ಎಕ್ಸಾಮ್ ಬರೆಯುವಾಗ ನನಗೆ 100 ಅಲ್ಲಿ 100 ಮಾರ್ಕ್ಸ್ ಸಿಕ್ಕಿತ್ತು ಆ ನೆಕ್ಸ್ಟ್ ಟೆಸ್ಟ್ ಅಲ್ಲಿ. ಆ 100 ಮಾರ್ಕ್ಸ್ ಸಿಗುವಾಗ ನನಗೆ ಒಂದು ಖುಷಿ ಬಂದಿದೆ ಚೇತನ್ ಸರ್, ನಾನು ಹೇಳ್ತೇನೆ, ಐ ಫೆಲ್ಟ್ ಲೈಕ್ ಐ ಆಮ್ ದ ಕಿಂಗ್ ಆಫ್ ದ ವರ್ಲ್ಡ್. ಆ ಥರ ನನಗೆ ಆ ಖುಷಿ ಬಂತು. ಇದು ಯಾಕೆ ಬಂತಂದ್ರೆ, ನಮ್ಮ ಹ್ಯೂಮನ್ ಬಾಡಿ ಹೇಗೆ ಡಿಸೈನ್ ಆಗಿದೆ ಅಂದ್ರೆ, ತಾವು ಯಾವುದೇ ಒಂದು ಡಿಫಿಕಲ್ಟ್ ಟಾಸ್ಕ್ ಅಕಂಪ್ಲಿಷ್ ಮಾಡುವಾಗ ನಿಮ್ಗೆ ನಿಮ್ಮ ಬಾಡಿ ಒಂದು ಸಣ್ಣ ಅಮೌಂಟ್ ಆಫ್ ಡೋಪಮೀನ್, ಫೀಲ್ ಗುಡ್ ಹಾರ್ಮೋನ್ ಅಂತ ಹೇಳ್ತೇವೆ, ಅದನ್ನು ಕೊಟ್ಟು ರಿವಾರ್ಡ್ ಮಾಡುತ್ತೆ. ಸೊ ಆಗ ಏನಾಗುತ್ತೆ, ನಿಮಗೆ ಬಹಳ ಖುಷಿ ಆಗುತ್ತೆ, ಓ ಎಸ್ ಅಂತ. ಈಗ ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಅಲ್ಲಿ ಒಂದು ಡೋರ್ ಇದೆ, ಆ ಡೋರ್ ಓಪನ್ ಮಾಡ್ಲಿಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ, ಯಾರಿಗೂ ಆಗ್ತಾ ಇಲ್ಲ. ನೀವು ಫುಲ್ ಸ್ಟ್ರಾಂಗ್ ಸ್ಟ್ರೆಂತ್ ಅಲ್ಲಿ ಅದನ್ನು ತೆಗೆದು ಈಗ ಓಪನ್ ಮಾಡ್ತೀರಿ, ಆಗ ನಿಮ್ಗೆ ಒಂದು ಖುಷಿ ಆಗುತ್ತೆ, ಎಸ್ ಐ ಹವ್ ಡನ್ ದಟ್ ಅಂತ. ಸೊ ಯಾವುದೇ ಡಿಫಿಕಲ್ಟ್ ಟಾಸ್ಕ್, ಆಸ್ ದ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸಸ್, ಮೋರ್ ಡೋಪಮೀನ್ ಸಿಗ್ತಾ ಇರ್ತದೆ. ಸೊ ಈ ಗೇಮ್ ನಲ್ಲಿ ಬೇರೆ ಬೇರೆ ಲೆವೆಲ್ ಗಳನ್ನ ಕಂಪ್ಲೀಟ್ ಮಾಡಿದಾಗ ಮಕ್ಕಳಿಗೆ ಜಾಸ್ತಿ ಫೀಲ್ ಗುಡ್. ಎಸ್ ಎಸ್, ಆ ಡೋಪಮೀನ್ ಜಾಸ್ತಿ. ಲೆವೆಲ್ 1 ಅಲ್ಲಿ ಎಕ್ಸ್ ಆದ್ರೆ, ಲೆವೆಲ್ 2 ಅಲ್ಲಿ X+10 ಅಂತ ಹೇಳ್ಬೋದು, ಲೆವೆಲ್ 3 ಅಲ್ಲಿ X+20. ಸೊ ಆತರ ಅಷ್ಟು ಡೋಪಮೀನ್ ಬರ್ತಾ ಇರುತ್ತೆ, ಇನ್ಕ್ಲೂಡಿಂಗ್ ಅವರಿಗೆ ಆ ಗ್ರೂಪ್ ಗಳಲ್ಲಿ ಡಿಸ್ಕಸ್ ಮಾಡುವಾಗ ನಾನು ಈ ಲೆವೆಲ್ ಕಂಪ್ಲೀಟ್ ಮಾಡಿದೆ, ಒಂಥರ ಪ್ರೌಡ್ ಸುಪ್ರೀಮೆಸಿ ಬರುತ್ತೆ ಅವರಿಗೆ. ಸೊ ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಸರ್, ಈಗ ನಾವು ನಮ್ಮ ಮನೆಯಲ್ಲಿ ಮೂವಿ ನೋಡ್ತೇವೆ. ಓಕೆ, ಹಾಲ್ ಅಲ್ಲಿ ನಾವು ಮೂವಿ ನೋಡ್ತೇವೆ, ಒಂದು ಟಿವಿಯಲ್ಲಿ ನೋಡ್ತೇವೆ. ಟಿವಿಯಲ್ಲಿ ನಾವು ಒಂದು ಭೂತದ ಫಿಲ್ಮ್, ಹಾರರ್ ಫಿಲ್ಮ್ ನೋಡ್ತೇವೆ ಅಂತ ಎನಿಸ್ಕೊಳ್ಳಿ. ನನಗೆ ಗೊತ್ತಿದೆ ಅದು ಟಿವಿ, ಆ ಹೀರೋದ ಹೆಸರು ಕೂಡ ಗೊತ್ತು ನನಗೆ, ಆ ಹೀರೋಯಿನ್, ಆ ಭೂತ ಅದರಲ್ಲಿ ಬಿಪಾಶಾ ಬಾಸು, ಅವಳು ಭೂತ ಅಂತ ನನಗೆ ಗೊತ್ತು. ಆದರೂ ಸಹ ಅವಳು ಸಡನ್ ಆಗಿ ಆ ಒಂದು ಸೀನಲ್ಲಿ ಹೀಗೆ ಹೊರಗೆ ಬಂದಾಗ ನನಗೆ ಒಂದು ಸರ್ತಿ ಇಡೀ ಬಾಡಿಯಲ್ಲಿ ಗೂಸ್ ಬಂಪ್ಸ್ ಬರ್ತದೆ. ಯಾಕೆ ಬರ್ತಾ ಇದೆ ಅಂದರೆ, ನನ್ನ ಬ್ರೈನಿಗೆ ಅದು ರಿಯಲ್ ಆ ವರ್ಚುವಲ್ ಅಂತ ಗೊತ್ತಿರುವುದಿಲ್ಲ. ಮೈ ಬ್ರೈನ್ ಎಸ್ಯೂಮ್ಸ್ ಇಟ್ ಟು ಬಿ ರಿಯಲ್. ಅದೇ ರೀತಿ ನೀವು ಯಾವುದೇ ಒಂದು ವಿಡಿಯೋ ಗೇಮ್ ಆಡುವಾಗ ಬ್ರೈನ್ ಪಾಪ ಏನು ಎಣಿಸ್ತಾ ಇದೆ ಅಂದರೆ, ಇಟ್ ಈಸ್ ರಿಯಲ್, ನೀನು ಏನೋ ಒಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಿ ಅಂತ ಹೇಳಿಬಿಟ್ಟು ನಿನಗೆ ಆ ಡೋಪಮೀನ್ ಅನ್ನು ಅದು ರಿಲೀಸ್ ಮಾಡಿ ಕೊಡುತ್ತೆ. ಸೊ ಈ ಥರ ವಿಡಿಯೋ ಗೇಮ್ ಆಡುವಾಗ ಏನೇ ಕಷ್ಟಪಡದೆ ಮನೆಯಲ್ಲಿ ಆರಾಮ್ಸೆ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಕಂಟ್ರೋಲರ್ಸಲ್ಲಿ ಆಡಿ ಯು ಕ್ಯಾನ್ ಮೇಕ್ ದ ಬ್ರೈನ್ ಸೆಕ್ರೀಟ್ ಡೋಪಮೀನ್. ಇನ್ನೂ ಕೆಲವರು ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂದ್ರೆ, ಯಾಕಪ್ಪ ನಾನು ವಿಡಿಯೋ ಗೇಮ್ ಆಡಿ ಅಷ್ಟು ಕಷ್ಟಪಡಬೇಕು, ನಾನು ಡ್ರಗ್ಸ್ ತೆಗೊಂಡು ಡೋಪಮೀನ್ ತೆಗಿತೇನಂತ. ಸೊ ದಿಸ್ ಅ ನೆಕ್ಸ್ಟ್ ಲೆವೆಲ್. ಸೊ ವಿಡಿಯೋ ಗೇಮ್ ಆಸ್ ವೆಲ್ ಆಸ್ ಡ್ರಗ್ ಅಡಿಕ್ಷನ್, ಬೋತ್ ಆರ್ ದ ವೇಸ್ ಇನ್ ವಿಚ್ ಯು ಆರ್ ಸೆಕ್ರೀಟಿಂಗ್ ಡೋಪಮೀನ್ ಬೈ ಟ್ರಿಕಿಂಗ್ ಯುವರ್ ಬ್ರೈನ್ ಆ್ಯಂಡ್ ಬೈ ಇಂಜೆಕ್ಟಿಂಗ್ ಸಮಥಿಂಗ್ ಫ್ರಮ್ ಔಟ್ ಸೈಡ್. ಬಟ್ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸರ್, ಡೋಪಮೀನ್ ಮಾತ್ರ ಅಲ್ಲ, ಎಡ್ರಿನಲಿನ್ ಅಂತ ಇನ್ನೊಂದು ಡೇಂಜರಸ್ ಇದೆ. ಈ ಎಡ್ರಿನಲಿನ್ ಯಾಕಿರುದಂದ್ರೆ, ನಾವೆಲ್ಲರೂ ಮೊದಲು ನಮ್ಮ ಪೂರ್ವಜರು ಈ ಕಾಡಿನಲ್ಲಿ ವಾಸ ಮಾಡ್ತಿದ್ವಿ. ಆಗ ಎರಡು ತರ ಪ್ರಾಣಿಗಳು ಬರ್ತಾ ಇತ್ತು, ಒಂದು ನಮ್ಕಿಂತ ಚಿಕ್ಕ ಪ್ರಾಣಿ, ಇನ್ನೊಂದು ನಮ್ಗಿಂತ ದೊಡ್ಡ ಪ್ರಾಣಿ. ಚಿಕ್ಕ ಪ್ರಾಣಿ ಬಂದ್ರೆ ಐ ಹ್ಯಾಡ್ ಟು ಫೈಟ್ ವಿತ್ ಇಟ್, ದೊಡ್ಡ ಪ್ರಾಣಿ ಬಂದ್ರೆ ನಾನು
ಓಡಬೇಕಿತ್ತು, ದಟ್ ಈಸ್ ಕಾಲ್ಡ್ ಫ್ಲೈಟ್. ಸೊ ಫೈಟ್ ಆರ್ ಫ್ಲೈಟ್ ಇದು ಮಾಡಬೇಕಾದ್ರೆ ಎಡ್ರಿನಲಿನ್ ಸೆಕ್ರೀಟ್ ಆಗುತ್ತೆ ಬಾಡಿಯಲ್ಲಿ. ಎಡ್ರಿನಲಿನ್ ಆದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಕಣ್ಣು ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ರೆಟಿನಾ ಡೈಲೇಟ್, ನಿಮಗೆ ಪೆರಿಫರಲ್ ವಿಷನ್ ಸಿಗುತ್ತೆ, ನಿಮ್ಮ ಸೆನ್ಸಸ್ ಎಲ್ಲ ಅಲರ್ಟ್ ಆಗುತ್ತೆ, ನಿಮಗೆ ಕರೆಕ್ಟಾಗಿ ಕೇಳ್ತದೆ, ನಿಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಇದು ಕೂಲ್ ಆಗಲಿಕ್ಕೆ, ಬ್ಲಡ್ ಫಾಸ್ಟ್ ಪಂಪ್ ಆಗುತ್ತೆ ಹಾರ್ಟಿಂದ ಓಡಲಿಕ್ಕೆ. ಬಟ್ ನೀವು ಈಗ ವಿಡಿಯೋಗೆ ಮಾಡುವಾಗ ನಿಮಗೆ ಸ್ಟ್ರೆಸ್ ಆಗುತ್ತೆ, ಆ ಸ್ಟ್ರೆಸ್ ಆದಾಗ ಎಡ್ರಿನಲಿನ್ ರಶ್ ಆಗುತ್ತೆ. ಎಡ್ರಿನಲಿನ್ ರಶ್ ಆಗುವಾಗ ನೀವು ಫೈಟೂ ಮಾಡಲ್ಲ, ನೀವು ಫ್ಲೈಟೂ ಮಾಡಲ್ಲ, ಆಗ ಏನಾಗುತ್ತೆ ಡೈರೆಕ್ಟ್ಲಿ ಕಿಡ್ನಿಗೆ ಹೋಗಿ ಎಷ್ಟೋ ಮಕ್ಕಳೀಗ ಪಾಪ ಕಿಡ್ನಿ ಫೇಲಿಯರು, ಬಾಡಿ ಫೇಲಿಯರು, ಆರ್ಗನ್ ಫೇಲಿಯರು ಇದೆಲ್ಲ ಆಗ್ತಾ ಇದೆ. ದೀಸ್ ಆರ್ ದ ಸೈಡ್ ಇಂಪ್ಯಾಕ್ಟ್, ಸೈಡ್ ಇಫೆಕ್ಟ್ಸ್ ಆಫ್ ಸ್ಟ್ರೆಸ್. ಬಟ್ ನಾನು ಹೇಳಿದ ಥರ ಫೈಟ್ ಆರ್ ಫ್ಲೈಟ್, ಕೆಲವರು ಫೈಟ್ ಮಾಡ್ತಾರೆ. ಎಡ್ರಿನಲಿನ್ ರಶ್ ಬಂದಾಗ ಮೊಬೈಲ್ ತೆಗೆದು ಬಿಸಾಡಿರುವ ಎಷ್ಟೋ ನಾನು ಸೀನ್ಸ್ಗಳನ್ನು ನೋಡಿದ್ದೇನೆ, ಟಿವಿಯನ್ನು ಹೋಗಿ ಪಂಚ್ ಮಾಡಿರುವ ಸೀನ್ಸ್ ಕೂಡ ನೋಡಿದ್ದೇನೆ, ಅಲಾಂಗ್ ವಿತ್ ದಟ್ ಸೈಡಲ್ಲಿ ಇದ್ದವನಿಗೆ ಹೊಡೆಯುವ ಸೀನ್ಸ್ ಕೂಡ ನೋಡಿದ್ದೇನೆ. ಸೊ ಏನಾಗುತ್ತಂದರೆ ಬಿಕಾಸ್ ಆಫ್ ದ ಎಡ್ರಿನಲಿನ್, ನಾವು ಆ ಪ್ರಶ್ನೆ ಕೇಳ್ತೇವಲ್ಲ ಹೌ ಇಸ್ ದ ಜೋಶ್ ಅಂತ, ದ ಜೋಶ್ ಇಸ್ ದ ಎಡ್ರಿನಲಿನ್. ಸೊ ಆ ಜೋಶ್ ಇರುವಾಗ ನೀವು ಹೋಶಲ್ಲಿದ್ದರೆ ಮಾತ್ರ ನೀವು ಸರಿಯಾಗಿರ್ತೀರಿ, ಇಲ್ಲದಿದ್ದರೆ ಬೇಹೋಶ್ ಆಗಬೇಕಾಗುತ್ತೆ. ಸೊ ಮಾನಸಿಕತೆ ಮೇಲೆ ತುಂಬ ಪೆಟ್ಟು ಬೀಳ್ತಾ ಇದೆ ಮಕ್ಕಳ ಮಾನಸಿಕತೆ ಮೇಲೆ. ಎಸ್, ಈಗ ನಾನು ಸಮಪ್ರೀತಿಯಲ್ಲಿ ಮಾಡೋದಾದರೆ, ಈಗ ಇಲ್ಲೊಂದು ಮದ್ಯದ ಬಾಟ್ಲ್ ಇದೆ, ಮದ್ಯದ ಬಾಟ್ಲನ್ನು ನಮಗೆ ತೆರವುಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಇರುವಂಥದ್ದು ಎರಡು ಆಪ್ಷನ್, ಇದು ಮದ್ಯ, ಇದನ್ನು ಕುಡಿದ್ರೆ ಆರೋಗ್ಯಕ್ಕೆ ಹಾನಿಕರ, ಒಂದು ಪಾಠ ಮಾಡಿ ಅದನ್ನು ಜಾಗರೂಕತೆ ಮಾಡುವಂಥದ್ದು ಒಂದು, ಅಥವಾ ಮದ್ಯದ ಬಾಟಲ್ ಬಳಿಗೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು. ಈಗ ನಮ್ಮಲ್ಲಿ ಕೈಯಲ್ಲಿರುವಂಥದ್ದು ಎರಡು, ಯಾಕಂದರೆ ಈಗಾಗಲೇ ಅನಂತ್ ಪ್ರಭು ಅವರು ಹೇಳಿದಾಗೆ ಯಾವುದೇ ಬೇರೆ ಬೇರೆ ರೀತಿಯಲ್ಲಿ ಆಕ್ಸೆಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇರುವ ಕಾರಣ, ಮತ್ತು ನಮಗಿಂತಲೂ ನೀವು ಮೊಬೈಲ್ನಲ್ಲಿ ಮಕ್ಕಳಿಗೆ ಇದನ್ನು ಹಾಕಿದಾಗ ಏನಾದರೂ ಪ್ಲ್ಯಾನ್ ಮಾಡಿದರೂ ನಮಗಿಂತಲೂ ಉಲ್ಟಾ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಮಕ್ಕಳು ಕಲಿತಿರುವ ಹಿನ್ನೆಲೆಯಲ್ಲಿ ನಮಗೆ ಈಗ ಇರುವಂತಹ ಒಂದು ಆಪ್ಷನ್ ಆಗಲೇ ಸರ್ ಕ್ಲಿಯರ್ ಕಟ್ಟಾಗಿ ಹೇಳಿದರು, ಏನು ಕಂಟ್ರೋಲ್ ಪೋರ್ಟಲ್ ಆಕ್ಸಿಸ್ಗಳನ್ನು, ಪೇರೆಂಟಲ್ ಕಂಟ್ರೋಲ್ ಆಕ್ಸಿಸ್ಗಳನ್ನು ಹೆಚ್ಚು ಹೆಚ್ಚು ನಿಮ್ಮ ಮಕ್ಕಳ ಮೊಬೈಲ್ನಲ್ಲಿ. ನಾವು 18-20 ಸಾವಿರದ್ದು ಮೊಬೈಲ್ಗಳನ್ನು ಮಕ್ಕಳಿಗೆ ತೆಗೆಸಿಕೊಡುವ ಸಂದರ್ಭದಲ್ಲಿ ಈ ಒಂದು ಇದರ ಬಗ್ಗೆ ನಾವು ಹೆಚ್ಚು ಸೀರಿಯಸ್ ಆಗಿ ಥಿಂಕ್ ಮಾಡಿ ಮತ್ತು ಅದನ್ನು ಹಾಕುವಂಥ ನಿಟ್ಟಿನಲ್ಲಿ, ಮತ್ತು ದಿನದ ಒಂದಷ್ಟು ಗಂಟೆಗಳನ್ನಾದರೂ ಅದಕ್ಕೆ ಚೆಕ್ ಮಾಡೋದಕ್ಕೆ ಮೀಸಲಿರುವಂಥದ್ದೇ ನಮ್ಮ ಕೈಯಲ್ಲಿರುವಂಥ ಈಗಿನ ಆಯ್ಕೆ. ಸೊ ಕಡೆಯದಾಗಿ ನೀವು ಪೇರೆಂಟ್ಸ್ನವರಿಗೆ ಕೊಡುವಂತಹ ಮೆಸೇಜ್ ಡಾಕ್ಟರ್ ಅನಂತ್ ಪ್ರಭು ಅವರು. ನಾನು ಏನು ಹೇಳಲಿಕ್ಕೆ ಬಯಸ್ತೇನೆಂದರೆ, ಈಗ ಫಾರ್ ಎಕ್ಸಾಂಪಲ್ ಅನಿವಾರ್ಯತೆ ಸರ್ ಕೂಡ ಹೇಳಿದ್ದಾರೆ, ಆನ್ಲೈನ್ ನಮ್ಗೆ ಎಲ್ರಿಗೂ ಗೊತ್ತು ಆಫ್ಲೈನ್ ಕ್ಲಾಸ್ ಮತ್ತು ಆನ್ಲೈನ್ ಕ್ಲಾಸಿಗೆ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಇರುತ್ತೆ. ನಾನು ಕೆಲವು ಲೆಕ್ಚರ್ಸ್ ಕೂಡ ಮಾಡೇ ಇಲ್ಲ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲ, ನನ್ನ ಬೇರೆ ಟ್ರೈನಿಂಗ್ಸ್, ಯಾಕಂದರೆ ಆ ಇಂಪ್ಯಾಕ್ಟ್ ಬರಲ್ಲ. ನಾನು ನಿಮ್ಮ ಹತ್ರ ಫೇಸ್ ಟು ಫೇಸ್ ಮಾತಾಡೋದು ಮತ್ತು ನಿಮ್ಮ ಹತ್ರ ಫೋನಲ್ಲಿ ಮಾತಾಡೋದು, ದರ್ ಇಸ್ ಅ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸು. ಸೊ ಹಾಗಿರುವಾಗ ನಾವು ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಎನ್ಶೂರ್ ದ್ಯಾಟ್ ಆನ್ಲೈನ್ ಕ್ಲಾಸಸ್ಗೆ ಇನ್ನು ಕೆಲವು ದಿನ ಇರುತ್ತೆ, ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ ಕೊರೋನಾ ಹೋಗೋದು ಕಾಣ್ತಾ ಇಲ್ಲ. ಬಟ್ ಹಾಗಿರುವಾಗ ಪೇರೆಂಟಲ್ ಕಂಟ್ರೋಲ್ ಚೇತನ್ ಸರ್ ಹೇಳಿರ್ತಾರ, ಅದನ್ನು ಎನೇಬಲ್ ಮಾಡಿ ಬೇಗನೆ ಅದು ಡೈಜಿ ವರ್ಲ್ಡ್ ಪೋರ್ಟಲಲ್ಲಿ ಅವರು ಅದನ್ನು ಅಪ್ಲೋಡ್ ಮಾಡ್ತಾರೆ, ನಂಬರ್ ಒನ್. ನಂಬರ್ ಟೂ ಏನಂದರೆ, ಚಿಕ್ಕ ಪುಟ್ಟ ಬಿಹೇವಿಯರಲ್ ಚೇಂಜಸ್ ನೋಡಿದರೆ ನಿಮ್ಮ ಮಕ್ಕಳಲ್ಲಿ, ಇಮ್ಮಿಡಿಯೇಟ್ಲಿ ಅದು ಟೀಚರ್ ಇದು ಗಮನಕ್ಕೆ ಆ್ಯಸ್ ವೆಲ್ ಆ್ಯಸ್ ಒಂದು ಕೌನ್ಸಿಲರಿಗೆ ಭೇಟಿಯಾಗುವ ಒಂದು ಸ್ಟೆಪ್ಪನ್ನು ಪೇರೆಂಟ್ಸ್ ತೆಗಿಬೇಕಾಗುತ್ತೆ. ಕೌನ್ಸಿಲರ್ ಅಂದರೆ, ಈಗ ನೋಡಿ, ಈ ಜನ್ರೇಷನ್ ಮಕ್ಕಳಿಗೆ ನೀವು ಏನೇ ಹೇಳಿದರೂ ಅವರು ಅದನ್ನು ಪಾಸಿಟಿವ್ ಆಗಿ ತೆಗೆಯಲ್ಲ. ಪೇರೆಂಟ್ಸ್ ಹೇಳಿದ್ದನ್ನು ನಾವು ಎಷ್ಟೋ ಸಿಚುವೇಷನ್ಸ್ ನೋಡಿದ್ದೇವೆ, ಅವರು ಸುಸೈಡ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡ್ತಾರೆ, ಕೆಲವರು ಸುಸೈಡೇ ಮಾಡ್ತಾರೆ. ಸ್ಟ್ರೆಸ್ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಯಾಕಾಗ್ತಾ ಇಲ್ಲ ಅಂದರೆ, ನಾವು ಮೊದಲಾದರೆ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಿದ್ವಿ, ನಾನು ತಬ್ಲಾ ಕ್ಲಾಸಿಗೆ ಹೋಗ್ತಾ ಇದ್ದೆ, ಕೆಲವರು ಆಡ್ತಿದ್ರು. ಸೊ ದೇ ವಿಲ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ಈಗ ಏನಾಗ್ತಾ ಇದೆ ಅಂದರೆ, ಇಡೀ ದಿನ ರೂಮಲ್ಲೇ ಕೂತ್ಕೊಳ್ಳೋದು, ಈ ಥರ ವಿಡಿಯೋ ಗೇಮ್ಸ್ ಆಡೋದು, ಮತ್ತು ಅವರ ಸೈಕಾಲಜಿಕಲ್ ಸ್ಟೇಟ್ ಏನಿದೆ ಅಲ್ವಾ, ಇಟ್ ಈಸ್ ವೆರಿ ವೀಕ್ ಆ್ಯಂಡ್ ವೆರಿ ಬ್ರಿಟಲ್ ಅಂತ ಹೇಳ್ಬೋದು. ಸೊ ಹಾಗಿರುವಾಗ ಇಟ್ ಈಸ್ ರೆಕಮೆಂಡೆಡ್ ತಾವೊಂದು ಕೌನ್ಸಿಲರ್ ಹತ್ರ ಹೋಗಿ, ರಿಮೆಂಬರ್ ಸೈಕ್ಯಾಟ್ರಿಸ್ಟ್ ಹತ್ರ ಮಾತ್ರ ಹುಚ್ಚರು ಹೋಗೋದು, ಕೌನ್ಸಿಲರ್ ಹತ್ರ ಎಲ್ಲರೂ ಹೋಗ್ಬೋದು. ನಾನು ಕೂಡ ಹೋಗ್ತೇನೆ ಕೌನ್ಸಿಲರ್ ಹತ್ರ, ನಮ್ಗೆ ಏನಾದರೂ ಸ್ವಲ್ಪ ಡೈಲೆಮ್ಮ ಇರುವಾಗ ಕೌನ್ಸಿಲರ್ ಹತ್ರ ಹೋಗಿ ಸ್ವಲ್ಪ ಅಡ್ವೈಸ್ ತಗೊಳ್ಳಿ, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಆಗಲಿ ನಿಮ್ಮ ಬಾಡಿಯಲ್ಲಿ, ಆ್ಯಂಡ್ ಆದಷ್ಟು ಥಿಂಕ್ ಪಾಸಿಟಿವ್. ಮಹಾತ್ಮ ಗಾಂಧೀಜಿ ಅವರು ಹೇಳಿದಾರಲ್ಲ ಅದೇ ರೀತಿ, ಥಿಂಕ್ ಗುಡ್ ಸಿ ಗುಡ್ ಟಾಕ್ ಗುಡ್. ಆದಷ್ಟು ನೆಗೆಟಿವಿಟಿಯನ್ನು ನಾವು ಅವಾಯ್ಡ್ ಮಾಡಬೇಕು, ಮತ್ತು ಆದಷ್ಟು ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡಬೇಕು. ಕೋವಿಡ್ ಪಾಸಿಟಿವ್ ಅಲ್ಲ, ರೆಸ್ಟ್ ಆಫ್ ದ ಪಾಸಿಟಿವ್. ಸೊ
ಈ ಪೋರ್ಟಲ್ ಅನ್ನು ಆಕ್ಸೆಸ್ ಮಾಡೋದಕ್ಕೆ ನೀವು ಒಂದು ಪ್ರಾಕ್ಟಿಕಲ್ ವಿಡಿಯೋ ಯಾವ ರೀತಿ ಮಾಡಬೇಕಂತ ತೋರಿಸಿಕೊಡ್ತೀನಿ. ಆಲ್ರೆಡಿ ಐ ಹ್ಯಾವ್ ಸೆಂಟ್ ಇಟ್ ಟು ಯುವರ್ ಮೊಬೈಲ್ ಸರ್. ಅದನ್ನು ನೀವು ಜಸ್ಟ್ ಅಪ್ಲೋಡ್ ಮಾಡಿ ಡೈಜಿ ವರ್ಲ್ಡ್ ಪೋರ್ಟಲ್ ಅಲ್ಲಿ ಅಂಡ್ ಆಲ್ ದ ಪೇರೆಂಟ್ಸ್ ವಿಲ್ ಗೆಟ್ ದಿ ಆಕ್ಸೆಸ್ ಟು ದ ಪೋರ್ಟಲ್. ಅಂಡ್ ಅದು ಇನ್ಬಿಲ್ಟು, ನಿಮ್ಮ ನೀವು ಏನು ಎಕ್ಸ್ಟ್ರಾ ಹಾಕಬೇಕಂತಿಲ್ಲ, ನಿಮ್ಮ ಫೋನಲ್ಲಿ ಆ ಫೆಸಿಲಿಟಿ ಇದೆ, ನೀವು ಅದನ್ನೀಗ ನೋಡಬೇಕಷ್ಟೇ. ಎಸ್, ಸೊ ನಾವು ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಇದನ್ನು ಏನು ಸರ್ ನಿಮಗೆ ಒಂದು ಕಲಿಸಿಕೊಟ್ಟಿರತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡ್ತೇವೆ ಇವತ್ತು. ಆನಂತರ ನಾಳೆ ಮೂರು ಹೊತ್ತಿನ ಸುದ್ದಿಯಲ್ಲೂ ಕೂಡ ಅದನ್ನು ಪ್ರಸಾರ ಮಾಡ್ತೇವೆ. ಸಾಧ್ಯ ಆದರೆ ಇನ್ನೂ ಎರಡು ಸಲ ಜಾಸ್ತಿ ಪ್ರಸಾರ ಮಾಡ್ತೇವೆ. ಸಾಧ್ಯ ಆದಷ್ಟು ನೀವು ಅದನ್ನು ನೋಡಿ ಯಾವ ರೀತಿ ಅಳವಡಿಸ್ಕೊಳ್ಬೇಕಂತ ನೀವು ಎಲ್ಲರೂ ಕೂಡ ಕಲಿತುಕೊಳ್ಳಿ. ಯಾರಿಗೆ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿದ್ದವರಿಗೆ ಇದು ಒಂದು ಸಹಾಯ ಆಗಲಿ. ಅಟ್ಲೀಸ್ಟ್ ಒಂದಷ್ಟು ಪರ್ಸೆಂಟ್ ಜನರಿಗಾದರೂ ರೀಚ್ ಆದರೆ ಅದು ನಮಗೆ ಸಂತೋಷ. ಆ್ಯಂಡ್ ಸಿದ್ದಿಕ್ ತಲಪಾಡಿ ಅವರು ನಿಮ್ಗೆ ಜಾಸ್ತಿ ಮಾತಾಡಿಸಲಿಲ್ಲ, ಬಿಕಾಸ್ ಅವರು ಫಸ್ಟ್ಗೆ ಸ್ಟಾರ್ಟ್ ಆಗಿ ಮುಂಚೆ ಅದೇ ಹೇಳಿದ ಅವರಿಗೆ, ಇವತ್ತಿನ ನಿಮ್ಮ ಇದು ನಮ್ಮ ಡಿಸ್ಕಸ್ ಏನಿದೆ ಅದು ಪೇರೆಂಟ್ಸ್ಗೆ ತಳಬೇಕು. ಹೌದು ಹೌದು, ಉದ್ದೇಶ ಅದೇ ಇತ್ತು. ಸೊ ನಾನು ಅವರ ಮನೆಯವರದ್ದೇನಾದರೂ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಲಿಕ್ಕೆ ತಮ್ಮನ್ನು ಕರೆದೆ. ಆ ವಿಚಾರಗಳನ್ನ ತಾವು ಹಂಚಿಕೊಂಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಡಾಕ್ಟರ್ ಅನಂತ್ ಪ್ರಭು ಅವರೇ, ಎಸ್ಪೆಷಲಿ ಆಗಿ ದೈಜ್ ವರ್ಲ್ಡ್ ವಾಹಿನಿ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಒಂದು ಅದ್ಭುತವಾದಂತಹ ಮೆಸೇಜ್ ಅನ್ನ ಇಂತಹ ಸಂದರ್ಭದಲ್ಲಿ ಹಂಚಿಕೊಂಡಿದ್ದೀರಾ, ತಮಗೆ ನಾನು ಧನ್ಯವಾದ. ಐ ವುಡ್ ಲೈಕ್ ಟು ಟೆಲ್, ಡೈಜಿ ವರ್ಲ್ಡ್ ಚಾನಲ್ ಅಲ್ಲಿ ಎವ್ರಿ ಸಂಡೇ 10 to 11 ಕರಿಯರ್ ಲೈಟ್ ಹೌಸ್ ಅಂತ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೆ, ಅದನ್ನು ಹೋಸ್ಟ್ ಮಾಡೋದು ನಾನೇ. ಸೊ ಇಟ್ ಇಸ್ ಬಿನ್ ಗೋಯಿಂಗ್ ಆನ್ ಫಾರ್ ದ ಲಾಸ್ಟ್ 1.5 years. ಅದು ನಾವು ಫಸ್ಟ್ ಗೆ 8 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ಡೈಜಿ ವರ್ಲ್ಡ್ ಅಲ್ಲಿ, ಬಟ್ ಅಗೇನ್ ನಾವು ರೀಸ್ಟಾರ್ಟ್ ಮಾಡಿದ್ದೇವೆ. ಸೊ ಮೈ ರಿಕ್ವೆಸ್ಟ್ ಟು ಆಲ್ ದ ಪೇರೆಂಟ್ಸ್ ಏನಂದ್ರೆ 10 to 11 1 hour ನೀವು ಅದನ್ನೊಂದು ಪ್ರೋಗ್ರಾಮ್ ನೋಡಿ, ಸಂಡೇ 10 to 11 ಕರಿಯರ್ ಲೈಟ್ ಹೌಸ್ ಅಂತ ಒಂದು ಪ್ರೋಗ್ರಾಮ್. ಎಸ್, ಥ್ಯಾಂಕ್ ಯು. ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಈ ತರದ ಅವಘಡಗಳು ಇನ್ನು ನಮ್ಮ ಜಿಲ್ಲೆಯಲ್ಲಿ ಆಗದೇ ಇರಲಿ, ಇಂತ ಕೆಟ್ಟ ಸುದ್ದಿಗಳನ್ನು ನಾವು ಕೇಳದೇ ಇರುವಂತಾಗ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.